ಲಂಕೇಶ್ ಸೂಪರ್ ವೆರಿ ಗುಡ್ ವೆಲ್ಕಮ್ ಟು ದ ಶೋ ವೆಲ್ಕಮ್ ಟು ಯು ಟೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮನೆಯಲ್ಲಿ ಕೂತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಬರಿಯಾ ನರ್ಪಿಸುವ ಮಜಾಟ ಕಿಸ್ಟೈ ಯುನಿಬಿಕ್ ಕುಕೀಸ್ ಅಂಡ್ ವಿವೋ ಮೊಬೈಲ್ಸ್ ಇದೇ ಒಬ್ಬ ಚಿಕ್ಕ ಹುಡುಗ ಅಪ್ಪನ ಹತ್ರ ಹೋಗ್ಬಿಟ್ಟು ಅಪ್ಪ 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 ನೀನ್ ಯಾವಾಗ್ಲೂ ಕೇಳ್ತಾ ಇದ್ದಲ್ಲ ನೀನು ದೊಡ್ಡಾದ್ಮೇಲೆ ಏನಾಗ್ತೀಯ ಏನು ಏನಾಗ್ತೀಯ ಅಂತ ನಾನು ಡಿಸೈಡ್ ಮಾಡ್ಬಿಡ್ತೀನಿ ಅಂತ ಹೌದಾ ಏನಾಗ್ತೀಯ ಮಗನ ನಾನು ತಾತನ ತರ ಹಾಕ್ತೀನಿ ಅನ್ನದು ಫುಲ್ ಖುಷಿ ಅಪ್ಪನಿಗೆ ಅಯ್ಯೋ ನನ್ನ ಮಗ ನನ್ನ ತಂದೆ ತರ ಆಗ್ತಾನೆ ವಾ ವೆರಿ ಗುಡ್ ಶಬಾ ಕೀಪ್ ಇಟ್ ಅಪ್ ಹೌದು ನಿಂಗೆ ತಾತನಲ್ಲಿ ಯಾವ ವಿಷಯ ತುಂಬಾ ಇಷ್ಟ ಆಯ್ತು ಅಂತ ಅದಕ್ಕೆ ಅಪ್ಪ ತಾತನ ಹತ್ರ ಕೇಳಿದೆ ತಾತ ಹನ್ನೆರಡು ವರ್ಷಕ್ಕೆ ಮದುವೆ ಆದ್ರಂತೆ ನಾನು ಅವ್ರ ತರನೇ ಆಗ್ತೀನಿ ಅಂತ ಬಾವ ಬವಾ ಇದ ಭಿಕ್ಷ ಕೊಟ್ಟಂಗೆ ಒಂದ್ ರೂಪಾಯಿ ಕೊಡ್ತಾ ಇದೀಯ ನೀನು ಬಂದಿದಂಗೆ ಬೆಳ ಬೇ ಕವಳಾ ಕೇಳಿದಂಗೆ ಬಂದೆ ಅದಕ್ಕೆ ಭಿಕ್ಷೆ ಆಗ್ತದೆ ನಾವ್ ಬಂದಿದ್ ಅದಕ್ಕೆಲ್ಲ ಬಾವ ಇನ್ನೇನು ಕಾಲಕ್ ಬಿದ ಆಶೀರ್ವಾದ ತಗೊಳಕಾ ಬಾ ಬಾ ಆಶೀರ್ವಾದ ಕೊಡ್ತೀನಿ ಬಾ ಕಾಮಿಡಿ ಮಾಡಕ್ ಒಂದ್ ಒತ್ತು ಗೊತ್ತು ಬೇಡ ಬಾವ ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ ನಿನ್ನೊಂದು ಫೋಟೋ ಕೊಡು ಹೇಳ್ತೀನಿ ನನ್ನ ಫೋಟೋನಾ ಯಾಕೆ ಗೋಡೆಗೆ ನೇದಾಕ್ಬಿಟ್ಟು ಆರ ಹಾಕೆ ನಮ್ಮ ಏರಿಯಾದ ನಿರುದ್ಯೋಗಿ ಯುವಕರೆಲ್ಲ ಸೇರ್ಕೊಂಡು ಒಂದು ಅಂತ ಸಂಘ ಕಟ್ತಾ ಇದ್ದೀವಿ ಅಂದ್ರೆ ಅತೃಪ್ತ ಆತ್ಮಗಳ ಸಂಘ ಅತೃಪ್ತ ಆತ್ಮಗಳ ಸಂಘ ಕರೆಕ್ಟ್ ಆಗಿದೆ ಕಣ ಅಲ್ಲ ನೀನೇನೋ ಆ ಸಂಘಕ್ಕೆ ಮೆಂಬರ್ ಆಗ್ಬೇಕು ಅಂತಿದ್ಯಾ ಅದಕ್ಕೆ ನನ್ ಫೋಟೋ ಹಾಕ್ಬೇಕು ಅದೇ ನಂಗೂ ಅರ್ಥ ಆಯ್ತಲ್ಲ ಬಾ ಹಾ ಅವ್ರ ಸಂಘಕ್ಕೆ ಮೆಂಬರ್ ಅಂತ ನಾನು ಅದ್ರ ಅಪ್ಲಿಕೇಶನ್ ಫಾರಮ್ ಅಲ್ಲಿ ನಿಮ್ಮ ಭಾವಚಿತ್ರ ಅಂಟಿಸಿ ಅಂತ ಕೇಳಿದ್ರು ಅದಕ್ಕೆ ನಾನ್ ನಿಂತ ಮಾತು ಬಂದೆ ಯಜಮನ್ ಇನ್ನು ನಾನು ಈ ಮನೆಯಲ್ಲಿ ಇರುದಿಲ್ಲ ನನ್ನ ಲೆಕ್ಕ ಚುಕ್ತ ಮಾಡಿ ಯಾಕ್ರಿ ಬಟ್ರಿ ಏನ್ರಿ ಆಯ್ತು ನೋಡಿ ನೀವೆಂತ ವೇಸ್ಟ್ ಮಾಡಿ ಆದ್ರೂ ನಾನು ಸಹಿಸಿಕೊಂಡಿಲ್ವಾ ಕರೆಕ್ಟ್ ಊರವರೆಲ್ಲ ನಿಮ್ಗೆ ಬಾಯಿಗೆ ಬಂದಾಗ ಬೈತಾ ಇದಾರೆ ಅದನ್ನು ಸಹಿಸಿಕೊಂಡಿಲ್ವಾ ಕರೆಕ್ಟ್ ನನಗೆ ಸಂಬಳ ಅಂತ ಒಂದು ಕಿಲುಬು ಕಾಸು ಕೂಡ ಇಲ್ಲಿವರೆಗೆ ಕೊಟ್ಟಿಲ್ಲ ಆದ್ರೂ ಸಹಿಸಿಕೊಂಡಿಲ್ವಾ ಕರೆಕ್ಟ್ ಆದ್ರೆ ಇವನನ್ನು ಮಾತ್ರ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕ್ರಿ ಯಾಕ್ರಿ ಬಟ್ರೆ ನಾನು ಏನ್ರಿ ಮಾಡ್ದೆ ನಿಮಗೆ ಏನು ಮಾಡಿದ್ಯಾ ಹಾಂ ಗಣೇಶನ ಮಾಡು ಅಂತ ಹೇಳಿದ್ರೆ ನೀನು ದುನಿಯಾ ವಿಜಯನ ಮಾಡಿದ್ಯಲ್ಲ ಒಂದು ಎಪ್ಲಿಕೇಶನ್ ಫಿಲಪ್ ಮಾಡ್ಲಿಕ್ಕೆ ಬರೋದಿಲ್ಲ ನಿನಗೆ ಹ ಮಂಡೆ ಸಮ ಉಂಟು ನಿನಗೆ ನೀನು ಇಲ್ಲಿ ಬಂದು ಶೋನಲ್ಲಿ ನಿಂತು ಮಾತಾಡ್ತೀಯಾ ನಿನಗೆ ತಗೋ ಐದು ರೂಪಾಯಿ ತಗೋ ಯಾಕ್ರಿ ಐದು ರೂಪಾಯಿ ಆ ಫುಟ್ಪಾತ್ ಅಲ್ಲಿ ಇಲಿ ಪಾಷಾಣ ಸಿಗುತ್ತೆ ಅದು ತಿಂದು ಸಾಯಿ ಅಂತ ಕೊಡ್ತಾರೆ ಅದು ಚಕ್ ಎಂತ ಮಾತಾಡುದು ನೀವು ನಿಮಗೆ ಬುದ್ಧಿ ಉಂಟಾ ನನಗೆ ಮಂಡೆ ಬಿಸಿ ಆದ್ರೆ ಹದಿನಾಲ್ಕು ವರ್ಷ ಹೋದ್ರೆ ಹೋಗ್ಲಿ ಕೊಲೆ ಮಾಡಿ ಜೈಲಿಗೆ ಹೋಗ್ಲಿಕ್ಕೂ ರೆಡಿ ನಾನು ಐ ಸಾರಿ ಬಟ್ರೆ ಅಲ್ಲ ನಿಮ್ಗೆ ನಮ್ಮ ಮುದ್ದೇಶನ್ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಾಗಿಲ್ಲ ಸಾರಿ ಸಾರಿ ಯಾಕೆ ಕೋಪ ಮಾಡ್ಕೋತೀರಾ ನೀವು ಸಾಯಿಲಿ ಅಂತ ಹೇಳಿದಕ್ಕೆಲ್ಲ ನಾನು ಕೋಪ ಮಾಡಿದ್ದು ನನ್ನ ಐದು ರೂಪಾಯಿ ತಗೊಂಡು ಇಲಿಫಾಶನ ತಿನ್ನು ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಕೋಪ ಮಾಡಿದ್ದು ಈ ವೇಸ್ಟ್ ಬಾಡಿಗೆ ನನ್ನ ಐದು ರೂಪಾಯಿ ಅಲ್ಲಿ ಕೊಡಬೇಕಾ ಕೊಡ್ಬೇಕಾ ನೀವು ಬೇಕಾದ್ರೆ ನಿಮ್ಮ ದುಡ್ಡಲ್ಲಿ ತಿಂದು ಸಾಯಿಲಿ ಏ ಮುದ್ದೇಶ ಇದೊಂದೇ ಒಂದು ಮಾತು ಸಾಕೋಣ ನೀನ್ ನೇಣಕ್ಕೊಂದು ಸಾಯೋದಕ್ಕೆ ನೀವು ಸ್ವಲ್ಪ ಸುಮ್ನೆ ಇರ್ತೀರಾ ಏ ಉದ್ದೇಶ ನಾನು ಕೊಟ್ಟ ಐದು ರೂಪಾಯಲ್ಲಿ ನನಗೆ ಒಂದು ಪ್ಯಾಕೆಟ್ ನಶ್ಯ ತಂದು ಕೊಡ ಆಯ್ತಾ ಅದಾದ್ಮೇಲೆ ನೀನ್ ಬೇಕಾದ್ರೆ ಇವ್ರು ಹೇಳಿದಾಗ ನೀಂಡು ಸಾಯ್ ನಾನು

ರೇ ಹಳೆ ಪಂಚೆ ಅಂತ ಇದೀರಾ ಅದೆಲ್ಲ ಹರ್ಕಲ ಹೋಗಿರುತ್ತೆ ಅದರಲ್ಲಿ ಹೆಂಗ್ರಿ ನೇಣ ಕೊಳದು ನೇಣ ಕೊಂಡ್ರೆ ಎಲ್ಲ ಕಟ್ಟಕ್ ಬಿದ್ದ ಬಿಡಲ್ವೇನ್ರಿ ಹಾ ಅದು ಇವನ ಹತ್ರ ತಂದ್ರೆ ಸಾಕು ಆ ವಾಸನೆಗೆ ಇವನ್ ಸತ್ತ ಬಿಡ್ತಾನೆ ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿ ಕೊಡಲೆ ನಾನು ಹಿಂದೆ ಎಂದು ತಿಂದೆ ಇಲ್ಲ ಮುಂದೆ ಎಂದು ತಿನ್ನೋದಿಲ್ಲ ಜನಮ ಜನಮದಲ್ಲೂ ನೆನಪಲ್ಲಿ ಇಡುವ ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿ ಕೊಡಲೆ ನಾನು ತಗೋ ತಿನ್ನು ಇಗೋ ತಿನ್ನು ಹೇ 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 ಇದ್ಯಾಕ ರಣಿ ಒಳ್ಳೆ ನಿಮ್ಮ ಅಕ್ಕ ಮಹಿಮೆಯ ಮೇಲೆ ಬಂದ್ ಆಡ್ತಿದ್ದೀಯಾ ಏನಾಯ್ತು ನಿಂಗೆ ಜೂನ್ ಮಾಡಿರೋ ಕೆಲ್ಸಿಕೆ ನಮ್ಮ ಅಕ್ಕ ಅಲ್ಲ ರೀ ಉಗ್ರ ನರಸಿಂಹನೇ ಮಹಿಮೆಯ ಮೇಲೆ ಬರಬೇಕು ಇವನು ಕರಳನ್ನ ಬಗ್ದು ಕೊರಳಕ್ಕೆ ಹಾಕೊಂಡ ಅಯ್ಯೋ ಅಂತದೇ ಏನಮ್ಮ ಮಾಡ್ದ ಮುದೇಶಾ ನನ್ನ ಫ್ರೆಂಡ್ ಪಕ್ಕದ ಮನೆ ಪದ್ಮ ಇಲ್ವಾ ಅವಳು ನೆನ್ನೆ ಇದ್ಲು ಇವಾಗ ಇದಾಳ ಇಲ್ವಾ ನೋಡ್ಕೊಂಡು ಬತ್ತೀನಿ ಇರೋ ಒಂದು ನಿಮಿಷ ಇರ್ರಿ ಸ್ವಲ್ಪ ಹೇಳೋವರೆಗೂ ಕೇಳಿಸ್ಕೊಳ್ಳಿ ಹ್ ನನ್ನ ಫ್ರೆಂಡು ಪಕ್ಕದ ಮನೆ ಪದ್ಮ ಇಲ್ವಾ ಹಾಂ ಅವ್ಳ ಮಗುಗೆ ಚೆನ್ನಾಗಿ ಕಪಾಳಕ್ಕೆ ಹೊಡೆದು ಬಿಟ್ಟು ಬಂದಿದ್ದಾನ ಆ ಚಿಕ್ಕ ಮಗು ಇದ್ದಲ್ಲ ಸೆಕೆಂಡ್ ಕ್ಲಾಸ್ ಹೋಗುತ್ತಲ್ಲ ಆ ಮಗು ಅಯ್ಯೋ ನಿನ್ನಲೇ ಆಮೇಲೆ ಏನಾಯಿತು ಆಮೇಲೆ ನೀನು ಇವ್ನು ಆ ಮಗು ಹೊಡೆದಿದ್ದಕ್ಕೆ ಅವಳು ನನ್ನನ್ ಕರೆದು ಕ್ಯಾಕರ್ಸ್ ಮಗು ಹೋಗುದ್ಲಾ ಇಲ್ಲ ಮತ್ತೆ ತಲೆ ಮೇಲೆ ಹೊಡೆದು ಕಳಿಸಿದ್ಲು ಅಲೇ ರುಬ್ಗುಣ್ ತಲೆ ಅವ್ನೇ ಯಾಕೋ ಚಿಕ್ಕ ಮಕ್ಕಳಿಗೆಲ್ಲ ಹೊಡಿಯೋದಕ್ಕೆ ಹೋಗ್ತೀಯ ನೀನು ಬಾವಾವ್ ಅವ್ನು ಏನು ಮಾಡ್ದ ಅಂತ ಕೇಳಿದ್ರೆ ನಿನ್ನ ಮತ್ತೋ ಅವ್ನು ಹೊಡಿತೀಯಾ ಏನ್ ಮಾಡ್ದ ಏನ್ ಮಾಡಿದ್ದು ಪಾಪಾ ಅವ್ರ ರೊಜಿ ಸತ್ತೋಗ್ಬಿಟ್ಟಿರಲ್ವಾ ಹಾ ಅದಕ್ಕೆ ಪಾಪ ಅಂತ ಅಳ್ತಾ ಕುಂತಿತ್ತು ಹ ನಾನು ಅದೇ ಹೋ ಅಳ್ಬೇಡಕ್ಕಣ ಮಗ ಏನಾಗಕ್ಕಿಲ್ಲ ಆಗಕ್ಕಿಲ್ಲ ನಿನ್ ಹತ್ರ ಅವ್ರೇನು ವಾಪಸ್ ಬರುದಿಲ್ಲ ನೋಡಪ್ಪ ಅವರು ದೇವ್ರ ಹತ್ರ ಹೋಗವ್ರೆ ಒಳ್ಳೆಯವ್ರನ್ನೆಲ್ಲ ದೇವ್ರನ್ನ ಕರ್ಸ್ಕತಾನೆ ಬೇಗ ಅಂತ ಹೇಳಿದೆ ಅದಕ್ಕೆ ಆ ಮಗ ಏನೊಂದಿರ್ಬೇಕು ನೀವೇಂತವ್ರು ಒಳ್ಳೆಯವ್ರ ಅಂತ ಹಾ ನಾನು ಹ ನಾನು ಒಳ್ಳೆಯವನು ಮತ್ತೆ ನಿಮ್ಮನ್ನ ಕರ್ಸ್ಕೊಳ್ಳಲ್ವಾ ದೇವ್ರು ನೀವೇ ಆಗ ಸಾಯ್ತಿರಿ ಅಂತು ಮುದೇಶ ಆಕ್ಚುಲಿ ಆ ಮಗು ಕರೆಕ್ಟ್ ಆಗಿ ಕೇಳಿದೆ ಬೇಡಪ್ಪ ನೀನ್ ಇಲ್ಲಿ ಸಾಯ್ಬೇಡ ನೀನ್ ಸತ್ರೆ ತಿಥಿ ಮಾಡೋ ಖರ್ಚು ನನ್ ಮೇಲೆ ಬರುತ್ತೆ ಅದಕ್ಕೋಸ್ಕರ ನೀನ್ ಸಾಯ್ಬೇಡ ಎಲ್ಲಾದ್ರೂ ದೂರ ಹೋಗ್ಬಿಡು ದೂರ 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 ಇದ್ರೆ ಊಟ ಟೈಮಿಗೆ ಕರೆಕ್ಟ್ ಆಗಿ ಮನೆಗೆ ವಾಪಸ್ ಬಂದ್ಬಿಡ್ತಿ ಅದಕ್ಕೆ ದೂರ ಹೋಗಿ ಸತ್ತೋಗ್ಬಿಡು

ಭೂಮಿಗೆ ಭಾರ ಲವ್ಲೆ ಲವ್ಲೆ ಇಷ್ಟು ದಿನ ನಿನ್ನ ಬಾಯಿಂದ ಈ ಮಾತು ಬರ್ಲಿ ಅಂತ ಕಾಯ್ತಾ ಇದೆ ಸೂಪರ್ ಇನ್ನು ನಿನಗೆ ಈ ಮನೇಲಿ ಜಾಗ ಇಲ್ಲ ರೈಟ್ 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 ಹೇಳು ಅಂತ ಹೇಳಿದಲ್ಲ ಅದನ್ನ ಬಾಯಲ್ಲಿ ಹೇಳು ಅಂತ ಹೇಳಿದಲ್ಲ ಇಲ್ಲಿಂದ ಕಳಿಸ್ಕೋ ಅಂತ ಹೇಳಿದ್ರು ಗುಡ್ ಬೈ ನೀನು ಗುಡ್ ಬಾಯ್ ಅಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಆಗ್ತಾ ಇರೋದು ಅಯ್ಯೋ ಬಟ್ರಿ ಅವನಿಗೆ ಗುಡ್ ಬಾಯ್ ಅಂದ್ರೆ ಒಳ್ಳೆ ಹುಡುಗ ಅಂತ ಹೇಳ್ತಾ ಮತ್ತೆ ಗುಡ್ ಬಾಯ್ ಟಾಟಾ ಬಾಯ್ ಅಂತ ಹೇಳ್ತಾ ಇರೋದು ಟಾಟಾ ಬಾಯ್ ಹೋಗಯ್ಯ ಹೋಯ್ತೀನಿ ಯಜಮಾನ್ ರೀ ಯು ವಾಂಟ್ ಟು ಟೀಚ್ ಮೀ ಇಂಗ್ಲಿಷ್ ಇಫ್ ಫೈ ಟಾಕ್ ಇನ್ ಇಂಗ್ಲಿಷ್ ಯು ವಿಲ್ ಶಟ್ ಯುವರ್ ಮೌತ್ ಫಸ್ಟ್ ಟೈಮ್ ಇನ್ ಮಜಾ ಟಾಕಿ ಇದು ಇಂಗ್ಲಿಷ್ ನಾನು ಕಲಿಬೇಕಾಗಿರೋದು ರೇ ಹೋಗ್ರಿ ಒಳಗೆ ಸಾಕು ಹೋಗ್ರಿ ಸರಿ ಹೋಗಿ ಒಂದ್ ಲೋಟ ಕಾಫಿ ತಗೊಂಬಾ ಏನು ತಮಾಷೆ ಹೇಳ್ತಿದ್ದೀರಾ ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಏಯ್ ಎತ್ತ ಮಕ್ಕ ಒಡದ ಅಂದ್ರೆ ಅದೇ ಈಗ ಏ ಕಾಫಿ ತಗೊಂಬರದ್ರಲ್ಲಿ ಏನೇ ತಮಾಷೆ ಇದೆ ಅಲ್ಲ ಮನೇಲಿ ಬಟ್ರಿದ್ರು ನನಗೆ ಕಾಫಿ ತಗೊಂಡ್ ಬಾ ಅಂತ ಹೇಳ್ತಿದ್ದೀರಲ್ಲ ಅದಕ್ಕೆ ಕೇಳ್ದೆ ಅದು ನಮ್ಮ ಬಟ್ರು ಮಾಡೋ ಕಾಫಿ ಇದೆಯಲ್ಲ ಅದು ಕುಡಿದ್ರೆ ಒಂಥರ ಕಾರ್ ಕೋಟಕ ವಿಷ ಇದ್ದಂಗಿರುತ್ತೆ ಅದಕ್ಕೆ ನಾನ್ ಮಾಡೋ ಕಾಫಿ ಬರೀ ವಿಷ ಇದ್ದಂಗಿರುತ್ತೆ ಸರಿ ವಿಷನೇ ತಂದ್ಕೊಡ್ತೀನಿ ಕುಡಿದ್ ಸಾಯ್ರಿ ಕಾಯ್ತಾ ಇರಿ ಅಂತ ಆಕ್ಚುಲಿ ಮಿಸ್ಟರ್ ಲಂಕೇಶ್ ಒಳ್ಳೆ ಟೈಮ್ ನೋಡಿ ಇವ್ರಿಗೆಲ್ಲ ಎಳ್ಳು ನೀರು ಬಿಟ್ಬಿಡ್ಬೇಕ್ರಿ ಆಮೇಲೆ ನಾನು ಹನಿ ಇದೇ ಸೋಫಾ ಮೇಲೆ ಕುತ್ಕೊಂಡು ಎಳ್ಳು ನೀರು ಕುಡಿಬಹುದು ಆರಾಮಾಗಿ ಪೇಪರ್ ಓದೋಣ ಇವತ್ತೇನಿದೆ ಅಂತ ಮುಂಬೈನಲ್ಲಿ ಭಾರಿ ಮಳೆ ಓಕೆ ಬೆಂಗಳೂರಿನಲ್ಲಿ ಜಲಪ್ರಳಯ ಬಿ ಕೇರ್ಫುಲ್ ರೋಡಿನಲ್ಲಿ ತೇಲುತ್ತಿರುವ ಗಾಡಿಗಳು ರೋಡೇ ಇಲ್ಲ ಇನ್ನೇನು ಗಾಡಿಗಳು ಇನ್ನೇನು ಆಯ್ತದ ಅಯ್ಯೋ ಯಲಹಂಕ ಮುಖ್ಯ ರಸ್ತೆಯಲ್ಲಿ ಸಿಗ್ನಲ್ ಜಂಪ್ ಮಾಡಿ ಒಬ್ಬ ಬೈಕ್ ಸವಾರನ ಸಾವು ಎದುರುಗಡೆ ಬರುತ್ತಿದ್ದ ಖಾಸಗಿ ಬಸ್ಸಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಅಯ್ಯಯ

ಕೆಲವೇ ಕೆಲವು ನಿಮಿಷಗಳ ಹಿಂದೆ ಎಲ್ಲ ವಿಚಿತ್ರವಾಗಿ ಏನನ್ನ ಮಾತಾಡದ್ರಲ್ಲ ಅವೆಲ್ಲರನ್ನ ಒಂದಸಾರಿ ಕರಿ ಹೇಳ್ತೀನಿ ಕರಿಬೇಕಾ ಹ್ಮ್ ರೇ ಬಟ್ರೆ ರಾಣಿ ಏನ್ರಿ ಅದು ಬೈಲಿ ಬೈಲಿ ಬೇಗ ಬಾ ಅರ ಯಾರು ಬಂದಿದ್ದಾರೆ ಹಾ ಯಾರು ಇದು ನೋಡು ಅಣ್ಣ ಏನಿದು ಇದು ನಿನ್ ವೇಷ ಹೇ ನನಗೆ ಗೊತ್ತಾಯ್ತು ಕಣೆ ನಾನು ಹೇಳ್ತೀನಿ ಇರೋ ಹೇ ಮುದೇಶ ಬೈಲಿ ಅಲ್ಲ ಅಲ್ಲ ಕಣ ನೀನು ಮಾಡೋ ಕೆಲಸದಿಂದ ನಮ್ಮ ಮಾನ ಮರ್ಯಾದೆ ಇಲ್ಲ ಯಾಕೋ ಕೆಲಸ ನೀನ್ಯಾದ ಯಾಕೋನ್ ಯಾರ್ದು ಮನೆ ಟೆನಸ್ ಮೇಲೆ ಒಣಗಾಕಿರೋ ಬಟ್ಟೆನ ಕತ್ಕೊಂಡ್ ಬಂದ ಹಾಕೊಂಡಿದ್ಯಾರು ಗೊತ್ತಾದ್ರೆ ಹುಡ್ಕೊಂಬರೋ ಆಕ್ಷನ್ ತಗೊಳಕ್ ಮುಂಚೆ ಒಂದ್ಸಲ ಯೋಚನೆ ಮಾಡು ನೀನು ಇದು ಕದ್ದಿರೋದಲ್ಲ ಮತ್ತೆ ಇನ್ನೇನು ದೇಪಿರೋದೂ ಅಲ್ಲ ಬವ ಸರಿಯಾಗಿ ನಾನೇನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು ನೀನು ನಾನು ಮುಂಚಿನ ತರ ಬರೀ ಮುದ್ದೆ ಅಲ್ಲ ಇನ್ನೇನು ಅಳಸಾಗಿರೋ ಮುದ್ದೆನಾನ್ ಫ್ರೆಂಡ್ ಆಫ್ರಿಕಾದಲ್ಲಿ ಒಂದು ಡೈಮಂಡ್ ಗಣಿಗಳಿದೆ ನಾವು ರೋಡಲ್ಲಿ ಜೆ ಸಿ ಬಿ ತಗೊಂಬಂದು ಹಂಗೆ ರೋಡೆಲ್ಲ ಆಗದ ಮಣ್ಣು ಹಂಗೆ ಜೆ ಸಿಬಿ ಗಣಿಗಳನ್ನೇ ಎತ್ತಾರೆ ಇವರು ಡೈಮಂಡ್ ಡೈಮಂಡ್ ಇವರು ಇವ್ರು ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದಿಲ್ಲ ಅಷ್ಟೊತ್ತಿಂದ ಅಮ್ಮ ತಾಯಿ ಕವಳ ಅನ್ನೋ ತರ ಹಂಗ ನಿಂತಿದಾರೆ ಇವಾಗ ಏನ್ ಲಾಸ್ ಆಗಲ್ವಾ ಹಲೋ ನಮ್ಮ ಿಪ್ ಬೆಲೆ ಕೊಟ್ಬಿಟ್ಟಂಗೆ ನಿಂತಿರೋದು ಅಷ್ಟೇ ಅಲ್ಲ ನನ್ನ ಸ್ನೇಹಕ್ಕೆ ಮನಸ್ಸು ಇವರು ಏನು ಮದುವೆ ಆಗ್ತಾ ಇದ್ರೈಮಂಡ್ ಬಿಸ್ನೆಸ್ಗೆ ನನ್ನ ಪಾರ್ಟ್ನರ್ ಮಾಡ್ಕೊಂಡವ್ರೆ ನಾನೀಗ ನನ್ನ ಡೈಮಂಡ್ ಅಣ್ಣ ನೀನು ಡೈಮಂಡ್ ಬಿಸ್ನೆಸ್ ಪಾರ್ಟ್ನರ್ ಹೆಂಗಿದಲ್ಲ ನೀವೆಲ್ಲ ನನ್ನ ವೇಸ್ಟ್ ಬಾಡಿ ಅಂತ ಆಚೆ ಹಾಕಿದ್ರಲ್ಲ ಬೇಜಾರಲ್ಲಿ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗದೆ ಹೋಯ್ತಾ ಇದ್ದೆ ಅವಾಗ ಪಬ್ಲಿಕ್ ಟಾಯ್ಲೆಟ್ ಇತ್ತು ಪಬ್ಲಿಕ್ ಟಾಯ್ಲೆಟ್ ಹೋದ್ನಾ ಏಯ್ ಬೇಜಾರ್ ಆದ್ರೆ ಯಾರಾದ್ರು ಪಬ್ಲಿಕ್ ಟಾಯ್ಲೆಟ್ ಹೋಗ್ತಾರೆ ಬೇಜಾರ್ ಆಗಿದ್ ಬೇರೆ ವಿಷಯ ಅರ್ಜೆಂಟ್ ಆಗಿದ್ ಬೇರೆ ವಿಷಯ ಆಯ್ತಾ ಆ ಟಾಯ್ಲೆಟ್ ಒಳಗ್ ಹೋದ್ನ ಅಲ್ಲಿ ಇವ್ರು ಸುಸ್ಸು ಮಾಡ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ರು ಸುಸ್ಸು ಮಾಡ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ರ ಓ ದುಡ್ಡು ಕೊಡದೆ ಪಾಪ ಒಂದ್ ರೂಪಾಯಿ ಪೇ ಮಾಡಕ್ ಇವ್ರನ್ನ ಕೂಡ ಹಾಕ್ಬಿಟ್ಟಿದ್ರು ಅಲ್ಲಿ ನಾನ್ ಹೋಗಿ ಒಂದ್ ರೂಪಾಯಿ ಕೊಟ್ಬಿಟ್ಟು ಇವ್ರನ್ನ ಬಿಡಿಸ್ಕೊಂಡ್ ಬಂದೆ ಆ ಕೃತಜ್ಞತೆಗೆ ಇವ್ರನ್ನ ಡೈಮಂಡ್ ಬಿಸ್ನೆಸ್ಗೆ ಪಾರ್ಟ್ನರ್ ಮಾಡ್ಕೊಂಡ್ಬಿಟ್ಟವ್ರೆ ಇವ್ರಿಗೆ ಬಾತ್ರೂಮ್ ಹೋದ್ರೆ ಒಂದ್ ರೂಪಾಯಿ ಕೂಡ ಯೋಗ್ತಾ ಇಲ್ಲ ಇವ್ರು ಡೈಮಂಡ್ ಬಿಸ್ನೆಸ್ ಮಾಡ್ತಾರಂತೆ ಯಾವ ಕಾಲದಲ್ಲಿ ಗುರು ನೀನು ಸುಸು ಮಾಡ್ಬಿಟ್ಟು ಒಂದ್ ರೂಪಾಯಿ ಕಾರ್ಡ್ ಕೊಟ್ಟವ್ರೆ ಅವನ ಹತ್ರ ಆ ಮಿಶಿನ್ ಇಲ್ಲ ಪಾಪ ಅದಕ್ಕೆ ನಾನ್ ಕೊಟ್ಬಿಟ್ಟು ಬಿಡಿಸ್ಕೊಂಬಂದೆ ಅಷ್ಟೇ ಫ್ರೆಂಡ್ ಇದೆ ನನ್ನ ಫ್ಯಾಮಿಲಿ ಹೆಂಗೆ ಯಾಕೋ ಮಕನೋವಾ ಹಾ ಅಯ್ಯೋ ಅಣ್ಣ ಇವನಿಗೆ ಏನಾದರೂ ಕಣ್ಣ ಐಬಾ ಇಷ್ಟ ಚೆನ್ನಾಗಿದೀವಿ ಮಕನೋವಾ ಅಂತ ಕೇಳ್ತಿದ್ದಾನಲ್ಲ ನೋ ಸಿಸ್ಟರ್ ಆಫ್ರಿಕನ್ ಲ್ಯಾಂಗ್ವೇಜ್ ಅಲ್ಲಿ ಯಾಕೋ ಮಕನೋವಾ ಅಂದ್ರೆ ಹಾಯ್ ಚೆನ್ನಾಗಿದ್ದೀರಾ ಅಂತ ಓಕೆ ಹಾ ತುಂಬಾ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಅಹ್ ಹೇ ಅಣ್ಣ ಏನಿದು ಚೆನ್ನಾಗಿದ್ದೀವಿ ನೀ ಚೆನ್ನಾಗಿದ್ದೀರ ಅಂತ ಕೇಳಿದ್ರೆ ಉಗೀತಾ ಇದನ್ನ ಸಿಂಪಲ್ ತಂಗೆ ಉಗೀತಾ ಇಲ್ಲ ಆಫ್ರಿಕನ್ ಭಾಷೆಯಲ್ಲಿ ಆ್ಯಕ್ಟು ಅಂತ ಉಗಿದ್ರು ಸೂಪರ್ ಆಗಿದ್ದೀವಿ ಅಂತ ಓ ಹೌದಾ ಆ್ಯಕ್ಟು ಆ್ಯಕ್ಟು ಇದೇನಿದು ಸುನ್ನೂ ಸೂಪರ್ ಆಗಿದ್ದೀವಿ ಅಂತನೇ ಮಾಡಿ ನಾನು ಕೊಟ್ಯಾಧಿಪತಿ ಜೊತೆ ಈ ಕೊಂಪೆಗೆ ಯಾಕೆ ಬಂದೆ ಗೊತ್ತಾ ಏ ಅವ್ರಿಬ್ರು ಲೆವೆಲ್ಗೆ ಇದು ಕೊಂಪೆನೆ ಅಲ್ವಾ ನೀನು ಇನ್ಯಾಕ್ ಬಂದಿರ್ತೀಯ ನನಗ್ ಚೆನ್ನಾಗ್ ಗೊತ್ತು ಇಷ್ಟು ದಿನ ನಾವೆಲ್ಲ ಅದಕ್ಕೆ ಒಂದು ಐದೈದು ಕೋಟಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿರ್ತೀಯ ಅಲ್ವಾ ಕೋಟಿ ನಾ ಕಾಣಿ ಬೋಟಿನ ಕೊಡಕಿಲ್ಲ ಅಣ್ಣ ನೋಡು ನೀನ್ ತುಂಬಾ ಸುಸ್ತಾಗಿರ್ತೀಯ ಬಾದಾಮಿ ಹಾಲ್ ತಗೊಂಡ್ ಬರ್ಲಾ ನಿಮ್ ಮನೆ ಬಾದಾಮಿ ಅಲ್ಲ ನಮ್ಮ ಹೊಟ್ಟೆ ಕೆಟ್ಟೋಯ್ತದೆ ನಾನು ಊಟದ ದಂಡ ಭೂಮಿ ಬರೋಣ ನಿಮಗೆಲ್ಲ ನನ್ನ ಲೆವೆಲ್ ಏನು ಅಂತ ತೋರ್ಸಕ್ ಬಂದೆ ಬರ್ಲಾ ಬಾಯ್ ಹೇ ಬೊಮ್ಮೆದ ಬೊಮ್ಮ ಬಾಯ್ಲಿ 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 ಮಾತು ಕೇಳಿದ್ ನೋಡು ಟೈಮ್ ಕೆಟ್ಟರೆ ದೇವರೇ ತಪ್ಪು ಮಾಡ್ತಾನಂತೆ ಅಂತದ್ರಲ್ಲಿ ನಾವೆಲ್ಲ ಸಾಮಾನ್ಯ ನೋಡು ಆಗಿರೋದನ್ನೆಲ್ಲ ಮರ್ತು ಬಿಡು ಈ ಡೈಮಂಡ್ ಗಣಿ ಇದೆಯಲ್ಲ ಅದರಿಂದ ನಮ್ಗೆಲ್ಲ ಏನಾದ್ರೂ ಸಹಾಯ ಆಗೋಗ್ ಮಾಡ ಪ್ಲೇಸ್ 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 ಚಾನ್ಸ್ ಇಲ್ಲ ಟಾಸ್ಲ ಕೋಸ್ಲಾಸ್ ಪ್ಲಾಸ್ಟಿಕ್ ಬಿಂದ್ಗೆ ಸ್ಟೀಲ್ ಕುಕ್ಕರ್ ಡಸ್ ನೋಡ್ರಿ ನಮ್ ಮನೆ ಕುಕ್ಕರ್ ರಿಪೇರಿ ಆಗಿರೋದು ಇವ್ರಿಗೂ ಗೊತ್ತಿದೆ ಮಾಡಿಸ್ತೀರಾ ಸುಮ್ನೆ ಹೇ ಏನದು ಕುಕ್ಕರ್ ಕರ್ ಅಂತವ್ರೆ ಅದು ನಿಮ್ಮ ನೋಡಿದ್ರ ಪಾಪ ಈಗ ಅಯ್ಯೋ ಪಾಪ ಅನಿಸ್ತದಂತೆ ಹಾ ಅದಕ್ಕೆ ಒಂದ್ ಎರಡು ಮೂಟೆ ಡೈಮಂಡ್ ನಾ ಕೊಟ್ಬೋಣ ಪಾಪ ಬದುಕಳ್ಳಿ ಬಟ್ಟೆ ತಗೊಂತಾರ ಎರಡು ಮೂಟೆ ಡೈಮಂಡು

మర్యాద కొడు అంతరే ఎద్దర్సి సారీ బస కస బ ಗಂಡ ನೀನ್ ಯೋಚ್ನೆ ಮಾಡು ಆಫ್ಟರ್ ಆಲ್ ಎರಡು ಮೂಟೆ ಡೈಮಂಡ್ ಕೊಡ್ತೀನಿ ಇದಕ್ಕೆ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋ ರೇಂಜ್ ಕೂಡ ಅಹಂಕಾರ ಬಂದ್ಬಿಡ್ತಾ ಇವನಿಗೆ ಇನ್ನಂತರ ಮೈನ್ಸ್ ಓನರ್ ಆಗ್ಬಿಟ್ರೆ ಇವನು ಸರಿಪ್ಪಾ ನನಗೇನೋ ಗೊತ್ತಾಗ್ಲಿಲ್ಲ ಕ್ಷಮಿಸ್ಬಿಡು ಬಿಡು ಇನ್ ಮುಂದೆ ನೀನು ನೋಡಿ ನಾನು ನಯವಿನ ಎಲ್ಲ ಕಲ್ತ್ಕೋತೀನಪ್ಪ ಕ್ಷಮಸ್ ಬಿಡು ಕಾಯಿ ಕಟ್ಲಾಸ್ ಡಬ್ರಿ ದಬಾಕ್ ಎರಡು ಆಪಲ್ ಜ್ಯೂಸ್ ಬೇಕಂತೆ ಎರಡು ಬೇಕಾ ಒಂದ್ ಅವ್ರಿಗೆ ಒಂದ್ ನನ್ಗೆ ಹೆಚ್ ಕೆ ಮಾತಾಡಿದ್ರೆ ನೀವು ಜ್ಯೂಸ್ ಲೆಕ್ಕ ರೀ ಬಟ್ರೆ ನಿಮ್ಗೆ ಯಾಕ್ರಿ ಹೋಗ್ರಿ ಸುಮ್ನೆ ಹೋಗಿ ಜ್ಯೂಸ್ ತಗೊಂಬನ್ರಿ ಹೋಗ್ರಿ ಜ್ಯೂಸ್ ತರ್ತೇನೆ ಆಯ್ತಾ ಅವರು ಡೈಮಂಡ್ ಕೊಡ್ತೇನೆ ಅರ್ಧ ಕೆಜಿ ನನ್ಗೆ ಅಯ್ಯೋ ರಾಮ ನಿಮಗೆ ಅರ್ಧ ಕೆಜಿ ಒಂದೇ ಕೆಜಿ ಬಂದ್ರಪ್ಪ ಕಾಂಚ್ರಿ ಡಬ್ರಿ ಅಲ್ಲ ನೀನು ಕನ್ನಡನೇ ಕೆಮ್ಕೊಂಡ್ ಕೆಮ್ಕೊಂಡ್ ಮಾತಾಡ್ತೀಯ ಆಫ್ರಿಕನ್ ಲ್ಯಾಂಗ್ವೇಜ್ ಎಲ್ಲ ಹೇಗೆ ಕಲ್ತ್ಕೊಂಡೆ ಅದು ಇವ್ರ ಪರಿಚಯ ಆಗ್ತಿದ್ದಂಗೆನೆ ತರ್ಟಿ ಟು ಜಿ ಬಿದು ಒಂದು ಮೆಮೊರಿ ಕಾರ್ಡ್ ಅಲ್ಲಿ ಆಫ್ರಿಕನ್ ಭಾಷೆ ಡೌನ್ಲೋಡ್ ಮಾಡ್ಕೊಂಡೆ ಅದನ್ನ ಅದನ್ ನೀರಲ್ಲಿ ಗಟಗಟ ಅಂತ ನುಂಗ್ಬಿಟ್ಟೆ ಈಗ ನೀರು ಕೂಡ ಸಲೀಸಾಗಿ ಆಫ್ರಿಕನ್ ಭಾಷೆ ಮಾತಾಡ್ತೀನಿ ಕಸ ಪಸ್ಕ ಬಾ ಬ ಬಾ ಅಲ್ಲ ಮಾತಾಡ್ತ ದಬಾಕು ದಬಾಕು ಕಾಂಚಿ ಕೋಂಚಿರೆ ಕಾಯಿ ಕಟ್ಲಾಸ್ ದಬರಿ ದಬಾಕ ಅಲ್ಲ ಜ್ಯೂಸ್ ಮತ್ತೆ ಕೇಳ್ತಿದ್ದಾರೆ ಅನ್ಸುತ್ತೆ ಅದು ಹಂಗಲ್ರಪ್ಪ ಮೈ ಕೈ ನೋವಾಯ್ತದೆ ಸ್ವಲ್ಪ ಒತ್ತಿ ಅಂತ ಹೇಳ್ತಾವ್ರು ಅಷ್ಟೇನೆ ಏ ಮಾತು ಮಾತಾಗಲೇ ಕೇಳಿದಾಗ ಜ್ಯೂಸ್ ಬೇಕು ಅಂತ ಹೇಳಿದ್ರೆ ತರ್ಕೊಳ್ಲಿಲ್ವ ಬವಾವ್ ಬವ್ವ ಹಂಗಲ್ಲ ಬಾವ ಹಾ ಈಗ ನಲ್ಲಿ ಸೂರಿಂಗ್ ಏನಂತಾರೆ ಸನ್ ನ ಮಗನಿಗೆ ಏನಂತಾರೆ ಸನ್ ಮತ್ತೆ ಇದು ಅಂಗೆಯಾ ಆಫ್ರಿಕನ್ ಲ್ಯಾಂಗ್ವೇಜ್ ಅಲ್ಲಿ ಒಂದೊಂದು ಸೆಂಟೆನ್ಸ್ ಗೆ ನಾಲ್ಕು ನಾಲ್ಕ ಅರ್ಥ ಇರುತ್ತವೆ ಓ ಲಾಜಿಕ್ ಚೆನ್ನಾಗಿದೆ ಅರ್ಥ ಇದೆ ಕರೆಕ್ಟ್ ಆಗಿದೆ ರಣಿ ನೀನು ಬಂದು ನಿಮ್ಮ ಅಣ್ಣನ ಕುತ್ತಿಗೆಗೆ ಇಸ್ಕೊ ನಾನು ಅವನ ಕುತ್ತಿಗೆಗೆ ಇಸ್ಕೊ ಅಪ್ಪ ಮೈ ಕೈ ಮೈ ಕೈ ಇಸ್ಕಮ್ಮ ಓಕೆ ಬನ್ನಿ ಐ ಓ ಕಾಂಚ್ ಕಾಂತ್ರೆ ಕೈ ಕಟ್ಟлась ದಬ್ರಿ ಅಯ್ಯೋ ಅಣ್ಣ ನಾವು ಒತ್ತಾ ಇದೀವಲ್ವಾ ಇನ್ನೇನ್ ಪ್ರಾಬ್ಲಮ್ ಅದು ಅವ್ರು ಹೇಳ್ತಾ ಇರೋದು ನೀವಿಬ್ರು ನಮ್ಮ ಸೇವೆ ಚೆನ್ನಾಗ್ ಮಾಡ್ತಾ ಇದೀರಾ ಆದ್ರೆ ಈ ಬಟ್ಟ ಇಲ್ಲೇನ್ ದಬ್ಬಾಕ್ತಾವನೇ ಅಂತ ಕೇಳ್ತಾ ಅದ್ರ ಬದಲು ಅಲ್ಲಿ ಒಳಗೋಗ್ಬಿಟ್ಟು ಒಂದ್ ನಾಲ್ಕ್ ನಾಲ್ಕು ವೆರೈಟಿ ನಾನ್ ವೆಜ್ ಮಾಡ್ಕೊಂಬ ಅಂತ ಹೇಳ್ತಾವ್ರ ಅವ್ರು ಅಷ್ಟೇ ಅವ್ರ ಭಾಷೆ ಅಯ್ಯೋ ಇದಕ್ಕೆ ಇಷ್ಟೊಂದೆಲ್ಲ ಅರ್ಥ ಇದೆಯಾ ನನಗೆ ಗೊತ್ತೇ ಇರಲಿಲ್ಲ ಅಯ್ಯೋ ಇನ್ನು ನಾಲ್ಕು ನಾಲ್ಕ ಅರ್ಥವೇ ನಿಂಗೆ ಗೊತ್ತಿಲ್ಲ ಸುಮ್ನೆ ಅಮ್ಮ ಕಾಂಚ್ಕೊಂಡ್ರೆ ಕಾಯಿ ಕಟ್ಲಾಸ್ ಡಬ್ರಿ ದಬಾಕ್ ಡಬ್ರಿ ದಬಾಕ್

ಕುಣಗಲ್ ಅಲ್ಲಿ ಹುಟ್ಟಿರೋನ್ಗೆ ಕನ್ನಡ ಅಲ್ಲದೆ ಇನ್ನೇನ್ ಕೊರಿಯಾ ಭಾಷೆ ಕಾಣಿಸ್ಕೊಂತಾಯಿ ಕಟ್ಲಾಸ್ ಡಬ್ರಿ ದಬಾಕ್ ಅಂದ್ರೆ ಯಾವ ಅದು ಆಫ್ರಿಕನ್ ಭಾಷೆನೇ ಅಲ್ಲ ಅಲ್ಲ ಸರ್ ಇದು ಬಣ್ಣ ನೋಡಿ ಸರ್ ಸರ್ ಕಾಣಿಸ್ಕೊಂತ್ರೆ ಕಾಯಿ ಕಟ್ಲಾಸ್ ಡಬ್ರಿ ದಬಾಕ್ ಅಂತ ನಾವು ಕೋಡ್ ವರ್ಡ್ ಮಾತಾಡ್ಕೊಂಡಿದ್ವಿ ಸರ್ ಅದು ಇಲ್ಲಿಗೆ ಬರಕ್ ಮುಂಚೆ ಸರ್ ಅದು ನಾನು ಕಾಲೇಜ್ ಸ್ಟೂಡೆಂಟ್ ಸರ್ ಕಾಕಾ ಅಂಗಡಿ ಹತ್ರ ನಾನು ನಾಯಿಗೆ ಬಂದಾಕಿದ್ದೆ ಸರ್ ಆ ನಾಯಿ ಇನ್ನೇನ್ ಬಾಯ್ ಹಾಕ್ಬೇಕು ಅದನ್ನ ಇವ್ ನೋಡೋಗಿ ನಾಯಿ ಹತ್ರ ಕಿತ್ಕೊಂಡ್ ತಿನ್ಬಿಟ್ಟೆ ಸರ್ ನಾನು ಯಾಕೆ ಹೆಂಗ್ ಮಾಡಿದ್ರೆ ತಪ್ಪಲ್ವ ಅಂತ ಅವಾಜ್ ಆಗ್ತದೆ ಸರ್ ಅದಕ್ಕೆ ಇವ್ನು ಏಯ್ ನೀವ್ ಸಖತ್ ಕೋಪ ಮಾಡ್ಕೋತೀರಾ ಮುಂದೆ ಒಳ್ಳೆ ಆಕ್ಟರ್ ಆಗ್ತೀರಾ ಬನ್ನಿ ನೀವು ಈ ತರ ಡೌ ಮಾಡಿದ್ರೆ ನಾನ್ ನಿಮ್ಗೆ ಐನೂರು ರೂಪಾಯಿ ಕೊಡ್ತೀನಿ ಅಂದ್ರು ಸರ್ ಅದಕ್ಕೆ ನಾವು ಕಾಣಿಸ್ಕೊಂಡ್ರೆ ಕಾಯಿ ಕಟ್ಲಾಸ್ ಡಬ್ರಿ ಅಂದ್ರೆ ನನಗ್ ಲೇಟ್ ಆಗ್ತಿದೆ ಹಾಸ್ಟೆಲ್ ಬಾಗ್ಲ ಹಾಕ್ಬಿಡ್ತಾರೆ ದಯವಿಟ್ಟು ಬೇಗ ಕಳಿಸು ಅಂತ ಅರ್ಥ ಸರ್ ಹಾಸ್ಟ್ಲ ಯಾವ ಹಾಸ್ಟ್ಲು ನಮ್ ಕಾಲೇಜ್ ಹಾಸ್ಟ್ಲು ಸರ್ ನೀನ್ ಹಾಸ್ಟ್ಲಲ್ಲಿ ಇರೋಣ ಚಿನಾ ಐ ಲವ್ ಯು ಕಣ ಥ್ಯಾಂಕ್ ಯು ಸರ್ ನೀನು ಈಗ ಸದ್ಯಕ್ಕೆ ಹಾಸ್ಟೆಲ್ಗೆ ಹೋಗಿ ಸೇರ್ಕೋ ಅದೇನ್ ದಬಾ ಹಾಕ್ತೀವಿ ದಬಾಕು ನಾವು ಇನ್ನೊಂದು ಸ್ವಲ್ಪ ವಿಚಾರ್ಸ್ಕೊತೀವಿ ಹಾಂ ಕಾಯಿ ಹಂಚ್ಕೊಂಡಿರಿ ಕಾಯಿ ಕಟ್ಲಾ ಡಬ್ರಿ ದಬಾಕು ಹಾಂ ಬರಲ ಬಾಬಾ ಅವಲ್ಲ ಬಾಯ್ ಆಯಿಲ್ ಚಿನಾ ಹಾಂ ಡೈಮಂಡ್ ಮೈನೋ ಜೆ ಸಿ ಬಿ ಎರಡು ಮೂಟೆ ಹಾಂ ನಮ್ಮ ಮಗನ ಯಜಮಾನ್ರಿ ಇಂಥ ಕ್ರಿಮಿ ಕೀಟಕ್ಕೆಲ್ಲ ನೀವು ಬೇಡ ಮುದೇಶ ಹಾಂ

ಹಾಫ್ ಮಾಡ್ರೆ ಆಯ್ತು ಫುಲ್ ಮೀಲ್ಸ್ ರೆಡಿ ಬನ್ನಿ ಊಟ ಮಾಡಿ ಇದಕ್ಕೆ ನನಗೆ ಭಟ್ರು ಅಂದ್ರೆ ತುಂಬಾ ಇಷ್ಟ ನಾನು ಹೋಗಿ ಊಟ ಮಾಡ್ಕೊಂಬರ್ತೀನಿ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ ಓಕೆ ಮಿಸ್ಟರ್ ಲಂಕೇಶ್ ಹೇಳಿ ಮಿಸ್ಟರ್ ಲೋಕೇಶ್ ಈಗ ನಮ್ಮ ಮಜಾ ಟಾಕಿಸ್ ಗೆ ಇಬ್ರು ಬಹಳ ಸ್ಪೆಷಲ್ ವ್ಯಕ್ತಿಗಳು ಗೆಸ್ಟ್ ಆಗಿ ಬರ್ತಾ ಇದಾರೆ ನಮ್ಗೆ ಎಷ್ಟು ಆತ್ಮೀಯರು ನಿಮಗೂ ಅಷ್ಟೇ ಆತ್ಮೀಯರು ನಮ್ಮ ಮಾತ್ರ ಅಲ್ಲ ಇಡೀ ಕರ್ನಾಟಕ ಜನತೆಗೆ ತುಂಬಾ ಆತ್ಮೀಯರಾದವರು ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಇವತ್ತಿನ ನಮ್ಮ ಗೆಸ್ಟ್ ಅವರ ಬಗ್ಗೆ ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ ಇವರು ಒಂದು ಪೆನ್ ಹಿಡಿದು ಪತ್ರಿಕೋದ್ಯಮಕ್ಕೆ ಬಂದವರು ಇವತ್ತು ಇವರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಹೋದ್ರೆ ಬರೀ ಒಂದು ಪೆನ್ ಅಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಷ್ಟೇ ರೀ ಒಂದು ಟೆನ್ ಜಿ ಬಿ ಪೆನ್ ಡ್ರೈವ್ ಸಾಲಲ್ಲ ಅಷ್ಟು ಮಾಹಿತಿ ಇದೆ ಮೀಡಿಯಾ ಲೋಕದಲ್ಲಿ ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡದಂತ ಒಬ್ಬ ಸಂಪಾದಕ ಸ್ನೇಹ ಸಂಪಾದಕ ಪ್ಲೀಸ್ ವೆಲ್ಕಮ್ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಶ್ವೇಶ್ವರ ಭಟ್ ಸರ್ ಆಕ್ಚುಲಿ ನಮ್ಮ ವಿಶ್ವೇಶ್ವರ ಭಟ್ ಅವರನ್ನ ತುಂಬಾ ಸೀರಿಯಸ್ ಆಗಿ ನೋಡಿದೀವಿ ಏನಂದ್ರೆ ಅವ್ರು ಯಾವಾಗ್ಲೂ ಏನಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಅದು ಅವ್ರ ಬರವಣಿಗೆ ಓದಬೇಕಾದ್ರೆ ಏನಂದ್ರೆ ಅದ್ರಲ್ಲಿ ಏನಾದ್ರೂ ಒಂದು ವಿಷಯ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಇರುತ್ತೆ ಅಂತ ತುಂಬಾ ಕ್ಯೂರಿಯಾಸಿಟಿಯಲ್ಲಿ ತುಂಬಾ ಕ್ಯೂರಿಯಸ್ ಆಗಿ ಎಲ್ಲರೂ ನೋಡಿ ಓದಿ ಎಲ್ಲ ತಿಳ್ಕೊಂಡಿದೀವಿ ಆದ್ರೆ ಇವತ್ತು ವಿಶ್ವೇಶ್ವರ್ ಸರ್ ಒಂದು ಲೈವ್ ಲೈವ್ಲಿ ಆಗಿದ್ದಾಗ ಯಾವ ತರ ಇರ್ತಾರೆ ಅಂತ ನಾವು ನೋಡ್ಬೇಕು ಸರ್ ಅದಕ್ಕೋಸ್ಕರ ನಮಗೋಸ್ ನಾನು ನಿಮ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಸರ್ ಒಂದು ಡ್ಯಾನ್ಸ್ ಮಾಡ್ಬಿಡೋಣ ಸರ್ ಸೂಪರ್ ಸರ್ ಇವತ್ತಿನವರೆಗೂ ವಿಶ್ವೇಶ್ವರ್ ಸರ್ ಡಾನ್ಸ್ ಮಾಡಿರೋದು ಯಾರಾದ್ರೂ ನೋಡಿದ್ರ ನೋ ಚಾನ್ಸ್ ಸರ್ ನೀವೇ ನೋಡಿದ್ರೆ ನೋಡಿದ್ರೂ ಕುಣಿಸಿದೀನಿ ಡಾನ್ಸ್ ಮಾಡ್ತಿದ್ದೀನಿ ಯಾರು ನಾನಾದ್ರೂ ಮಾಡಿರ್ಲಿಲ್ಲ ಅದ್ರ ರೆಕಾರ್ಡ್ ನಾನು ಕುಣಿಸಿದೀನಿ ಸೂಪರ್ ಸರ್ ನಿಜವಾಗ್ಲೂ ಸರ್ ನೀವು ಬಂದಿದ್ದು ಬಹಳ ಖುಷಿ ಆಗ್ತಿದೆ ನಿಮ್ಮ ಜೊತೆ ಇನ್ನೊಬ್ರು ನಿಮ್ಮ ಸ್ನೇಹಿತರು ನಿಮ್ಮ ಶಿಷ್ಯರು ಅಂತಾನೆ ಹೇಳ್ಬೋದು ಅವರು ಕೂಡ ಬಂದಿದ್ದಾರೆ ಅವರನ್ನು ವೆಲ್ಕಮ್ ಮಾಡೋಣ ಅವರ ಬಗ್ಗೆ ಒಂದು ನಾಲ್ಕು ಮಾತನ್ನ ಹೇಳ್ಬೇಕು ಅಂದ್ರೆ ಇವರು ನಮ್ಮ ಇಡೀ ಜಗತ್ಗೆ ಪರಿಚಯ ಆಗಿದ್ದು ಬೆತ್ತಲೆ ಜಗತ್ತು ಕಾಲಮಿನ ಮುಖಾಂತರ ಪತ್ರಿಕೋದ್ಯಮದಲ್ಲಿ ತಮ್ಮ ಕೆರಿಯರ್ ನ ಸ್ಟಾರ್ಟ್ ಮಾಡಿ ಇವತ್ತು ಲೋಕಸಭಾ ಸದಸ್ಯರಾಗಿ ನಮ್ಮ ಇಡೀ ಕರ್ನಾಟಕದ ಒಂದು ಕೀರ್ತಿ ಪತಾಕೆಯನ್ನ ಎಲ್ಲೆಲ್ಲೂ ಹಾರಾಡಿಸ್ತಾ ಇದಾರೆ ಇವತ್ತು ಇವರು ನಮ್ಮ ಮಜಾಟಾಕಿ ಬಂದು ನಮ್ಮ ಜೊತೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊತಾರೆ ಪ್ಲೀಸ್ ವೆಲ್ಕಮ್ ಮಾಡಿ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ

ತುಂಬಾನೇ ಚೆನ್ನಾಗಿದೆ ಅದು ನೋಡಿದ್ರೆ ಗೊತ್ತಾಗ್ತದೆ ತುಂಬಾನೇ ಇವರು ಹೀರೋ ತರ ಕಾಣಿಸ್ತಾ ಇದಾರೆ ನೀವು ಸ್ಮಾರ್ಟ್ ಆಗಿದ್ದೀರಾ ಹೀರೋ ತರ ನಮ್ಮ ಇಂಥ ನಾನು ಏನ್ ಮಾಡ್ಲಿ ಏನೇನ್ ಮಾಡಬೇಕು ಅಂತ ನನಗೆ ಇವಾಗ ಟೆನ್ಷನ್ ಆಗ್ತಾ ಇದೆ ಸ್ವಲ್ಪ ಟಿಪ್ಸ್ ಕೊಡಿ ಸರ್ ಸ್ಮಾರ್ಟ್ ಆಗಿ ಕಾಣಿಸ್ಬೇಕಂದ್ರೆ ಏನೇನ್ ಮಾಡಬೇಕು ನಿಮ್ಮನ್ನು ನೋಡಿದ್ರೆ ಇನ್ನೇನ್ಬೇಕು ಬೇಕು ನೋಡಿದ್ರೆ ಗೊತ್ತಾಗಲ್ವಾ ನೀವೇ ಒಂದ್ ರೀತಿ ಇನ್ಸ್ಪಿರೇಷನ್ ಈ ಸ್ಟೇಜ್ ಆದ್ರೆ ಇಷ್ಟ ಹೆಂಗ್ ಕಾಣಿಸ್ತಿರಲ್ಲ ಅಂತ ಅಂದ್ರೆ ಇಪ್ಪತ್ತಾದ್ರೂ ಹದಿನಾರ ತರ ಕಾಣಿಸ್ತಾ ಅಂತ ಸೂಪರ್ ಸೂಪರ್ ಸರ್ ವೆಲ್ಕಮ್ ದಯವಿಟ್ಟು ಬನ್ನಿ ಕೂತ್ಕೊಳ್ಳಿ ಸೂಪರ್ ಸರ್ ಈಗ ನೀವು ಮಾಡಿರುವಂತ ಕೆಲಸದಲ್ಲಿ ಸಾಕಷ್ಟು ಒಂದು ಫನ್ನಿ ಇವೆಂಟ್ಸ್ ಗಳು ನಡೆದಿರುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಎಷ್ಟೇ ಸೀರಿಯಸ್ ಆದಂತ ಒಂದು ವರ್ಕ್ ಇದ್ರೂ ಒಂದು ಫನ್ನಿ ಇನ್ಸ್ಟೆನ್ಸ್ ಇರುತ್ತೆ ನೀವ್ ಹೇಳಿ ಸರ್ ಯಾವ್ದು ನಿಮಗೆ ಮೋಸ್ಟ್ ಮೆಮೊರಬಲ್ ಫನ್ನಿ ಇನ್ಸ್ಟೆನ್ಸ್ ಯಾವ್ದು ಸರ್ ನಾನು ಮತ್ತು ಪ್ರತಾಪ್ ಸೇರಿದ್ರೆ ಅಲ್ಲಿ ಫನ್ನಿ ಇನ್ಸಿಡೆಂಟ್ ಬಹಳ ಕಡಿಮೆ ಅಂತ ಅಲ್ಲಿ ನಾನು ಮತ್ತೆ ಪ್ರತಾಪ್ ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಒಂದು ಅಮೇಝಿಂಗ್ ಜರ್ನಿ ಅದು ಅದನ್ನು ನಾನು ಕೇವಲ ಒಂದು ಇನ್ಸಿಡೆಂಟಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರತಾಪ್ ರಿಯಲಿ ಎ ವಂಡರ್ಫುಲ್ ಪರ್ಸನ್ ವೆರಿ ವೆರಿ ವಂಡರ್ಫುಲ್ ಪರ್ಸನ್ ಬೆತ್ತಲೆ ಜಗತ್ತಿನಲ್ಲಿರುವಂಥ ಪ್ರತಾಪೇ ಬೇರೆ ಅವರ ಬರವಣಿಗೆಯಲ್ಲಿರುವ ಪ್ರತಾಪೇ ಬೇರೆ ಒಬ್ಬ ಆತ್ಮೀಯನಾದಂಥ ಗೆಳೆಯನಾದಂಥ ಪ್ರತಾಪನೇ ಬೇರೆ ಅಂತ ಪ್ರತಾಪ್ ಇಸ್ ಟೋಟ್ಲಿ ಡಿಫ್ರೆಂಟ್ ಪರ್ಸನ್ ನಿಜಕ್ಕೂ ನಿಮ್ಗೆ ಹೇಳ್ತೀನಿ ನಾನು ಪ್ರತಾಪ್ನ ನೋಡಿದಾಗ ಬಹುಶಃ ಆಗ ಅವರಿಗೆ ಮೀಸೆ ಕರೆಕ್ಟಾಗಿ ಬಂದಿರಲಿಲ್ಲ ಅಂತ ನೋಡಿರಲಿಲ್ಲ ಈಗೇನೋ ಸರಿಯಾಗಿ ಬಂದಿದೆ ಇಪ್ಪತ್ತೆರಡು ವರ್ಷ ಬಹುಶಃ ಕನ್ನಡ ಪತ್ರಿಕೋದ್ಯಮದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಒಬ್ಬ ಏನೋ ಒಬ್ಬ ಪತ್ರಕರ್ತ ಕಾಲಮಿಸ್ಟ್ ಆಗಿ ಇಲ್ಲ ಅಂತ ಖಂಡಿತವಾಗಿಯೂ ಕೂಡ ನನಗೆ ಪ್ರತಾಪ್ನನ್ನ ಸಂಸದನಾಗಿ ಹೋಗುವಂತ ನನಗೆ ಇಷ್ಟ ಇರಲಿಲ್ಲ ಅಂತ ನಾನು ಇವತ್ತಿಗೂ ಕೂಡ ನಾನು ಮತ್ತು ಪ್ರತಾಪ್ ಆಗಾಗ ಟ್ವೀಟ್ ಮಾಡ್ಕೊತಾ ಇರ್ತೀವಿ ಎಸ್ ಎಮ್ ಎಸ್ ಕಳಿಸ್ತಾ ಇರ್ತೀವಿ ನಾನು ಹೆಜ್ಜೆ ಹೆಜ್ಜೆಗೂ ಕೂಡ ನಾನು ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಪ್ರತಾಪ್ನನ್ನ ನಾನು ನೆನೆದೇ ಇರುವಂಥ ದಿನಗಳೇ ಇಲ್ಲ ಅಂತ ಪ್ರತಿ ಸಂದರ್ಭದಲ್ಲಿಯೂ ಕೂಡ ನಾನು ಪ್ರತಾಪ್ನನ್ನ ನಾನು ಮಿಸ್ ಮಾಡ್ಕೊಡ್ತೀನಿ ಅಂತ ನನ್ನ ನ್ಯೂಸ್ ರೂಮ್ನಲ್ಲಿರ್ಬೋದು ಇರ್ಬೋದು ನನ್ನ ರೂಮ್ ನಲ್ಲಿ ಇರ್ಬೋದು ಎಲ್ಲ ಇದ್ರೂ ಕೂಡ ಐ ಮಿಸ್ ಟ್ರಸ್ಟ್ ಸೂಪರ್ ನಮ್ಮ ಪ್ರತಾಪ್ ಸಿಂಹ ಅವರು ಇಷ್ಟೊಂದೆಲ್ಲ और ಬರವಣಿಗೆಯಲ್ಲಿ ತುಂಬಾ ಒಂದ್ ಸ್ವಲ್ಪ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲ್ಲ ಬರೀತಾ ಇದ್ರು ಆದ್ರೆ ಕಾಲೇಜ್ ಅಲ್ಲಿ ಹುಡುಗಿ ವಿಷಯಕ್ಕೆ ಬಯಿಸ್ಕೊಂಡಿದ್ರಂತಲ್ಲ ಯಾಕೆ ಇಲ್ಲ ಇಲ್ಲ ಹೆಂಗೆ ಸರ್ ಬಯಿಸ್ಕೊಂಡಿರಲಿಲ್ಲ ಒಂದು ಸಸ್ಪೆಂಡ್ ಆಗಿದ್ದೆ ಹುಡುಗಿ ವಿಷಯಕ್ಕೆ ಹುಡುಗಿ ಮೂಲ ಕಾರಣ ಹುಡುಗಿ ಆಗಿತ್ತು ಆದ್ರೆ ನೀವ್ ಅನ್ಕೊಂಡ ನೀವು ಗೆಸ್ ಮಾಡ್ತಾ ಇದಿರಲ್ಲ ಹಾ ನಿಮ್ಮ ಆತರ ಅಲ್ಲ ಆತರ ಅಲ್ಲ ಸೃಜನ ಅದಲ್ಲ ರೀ ನೀವು ಒಳ್ಳೆ ಕಥೆ ಹೇಳ್ತೀರಾ ಕಾಲೇಜ್ ಹಾ ಇವರು ಕಾಲಂ ಬರೆಯೋರು ನನ್ನ ಆಫೀಸ್ ನಲ್ಲಿ ನೋಡಬೇಕಿತ್ತು ಅಂತ ಹುಡುಗಿಯರ್ ದಂಡು ನಾನು ಸೆಕ್ಯೂರಿಟಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೆ ನಾನು ಪ್ರತಾಪ್ಗೆ ಯಾರ್ಯಾರು ಭೇಟಿ ಮಾಡ್ತಾರೆ ಹೇಳುವಂತ ಫಸ್ಟ್ ನನಗೆ ಹೇಳುವಂತ ನೋಡಿದ್ರೆ ಅದರಲ್ಲಿ ಒಂದ್ ದಿನಕ್ಕೆ ಇಪ್ಪತ್ತೈದು ಜನ ಹುಡುಗಿಯರೇ ಇರೋರು ಕೇಳಿ ನೋಡಿ ಬರವಣಿಗೆ ಅಭಿಮಾನಿಗಳು ನನ್ನ ಅಭಿಮಾನಿ ಅಲ್ಲ ಅಂದ್ರೆ ಸರ್ ಈ ಬರವಣಿಗೆ ಒಂದೇ ಇಂಪಾರ್ಟೆಂಟ್ ಅಲ್ಲ ಹುಡುಗಿಯ ಬರೋಕೆ ಇಲ್ಲೂ ಬರವಣಿಗೆ ಇರ್ಬೇಕು ಸರ್ ಇಲ್ಲೂ ಬರವಣಿಗೆ ಇದ್ರೆ ಹುಡುಗಿರ್ ನೋಡೋದಿಲ್ಲ ಅಂದ್ರೆ ಎಲ್ಲಿ ನೋಡ್ತಾರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅದೇ ವಿಚಾರಕ್ಕೆ ಬರೋದಾದ್ರೆ ನನ್ ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿಗೆ ಸೇರ್ಕೊಂಡೆ ಈ ನಾನ್ ಲಾಸ್ಟ್ ಬೆಂಚ್ ಲಾಸ್ಟ್ ಅಲ್ಲಿ ಕುತ್ಕೊಳ್ತಾ ಇದ್ದೆ ನಮ್ ತರ ನಮ್ದು ಅದೇ ಲಾಸ್ಟ್ ಬೆಂಚ್ ಅದಕ್ಕೆ ನಾವು ಒಟ್ಟಿಗೆ ಬೆಂಚ್ ಅಲ್ಲಿ ಈಗ ಫಸ್ಟ್ ರೋನಲ್ಲಿ ಅಲ್ಲಿ ಲಾಸ್ಟ್ ಅಲ್ಲಿ ಒಬ್ಳು ರೀನಾ ರಾಣಿ ಅಂತ ಕುತ್ಕೊಳ್ತಾ ಇದ್ದೆ ಹೆಸರು ನೆನಪಿದೆ ಹೆಸರು ನೆನಪಿದೆ ಹೆಸರು ಹಾ ಅವಳು ಸುಮ್ನೆ ಒಂದ್ಸರಿ ರೇಗಿಸೋದಿರುತ್ತಲ್ಲ ರೇಗಿಸ್ತಾ ಇದ್ದೆ ಅದ್ರೊಳು ಬಹಳ ಸೀರಿಯಸ್ ತೊಗೊಂಡಿದ್ಲು ಒಂದಿನ ಕ್ಲಾಸಲ್ಲಿ ಪಾಠ ನಡೀತಾ ಇತ್ತು ಸಡನ್ ಆಗಿದ್ಲು ಸಾರ್ ಯಾರೋ ಚಾಕ್ ಪೀಸಲ್ಲಿ ಹೊಡೆದ್ರು ನನ್ನ ತಲೆಗೆ ಅಂತೇಳಿ ಹೇಳ್ಬಿಟ್ಟು ಎದ್ದು ಒಳಗೆ ಶುಂಠ ಮಾಡ್ಬಿಟ್ಲು ಹಾಂ ಪ್ರೊಫೆಸರ್ ಏನ್ ಮಾಡಿದ್ರು ಯಾರು ಹೊಡೆದಿದ್ದು ಯಾರು ಹೊಡೆದಿದ್ದು ಅಂತ ಕೇಳಿದ್ರು ಯಾರು ಉತ್ತರ ಕೊಡ್ಲಿಲ್ಲ ನೀವು ಯಾರು ಅಂತ ಹೇಳೋವರೆಗೂ ನಾನು ಕ್ಲಾಸನ್ನ ತೊಗೊಳ್ಳಲ್ಲ ಅಂತಂದ್ರು ಹಾ ಸರಿ ಅದಾದ ನಂತರ ಅವ್ಳಿಗೆ ಡೌಟ್ ಏನು ಅಂತಂದ್ರೆ ನನಗೊಳು ಯಾವಾಗ್ಲೂ ಚರ್ಚೆ ವಾಗ್ವಾದ ಆಗ್ತಿತ್ತಲ್ಲ ನಾನೇ ಹೊಡೆದಿರ್ಬೇಕು ಅಂತ ಮತ್ತೆ ಅವಳಿಗೆ ಕರೆಕ್ಟ್ ಹಿಂಬಾಗದಲ್ಲಿ ನಾನು ಕೊಡ್ತಾ ಇದ್ದೆ ಮೂರೋ ಹಿಂದೆ ಇದ್ದೆ ಅವ್ರ ಕರೆಕ್ಟ್ ಆಗಿ ಕೂತಿದ್ದೆ ಅವಳಿಗೆ ಇಲ್ಲಿ ಬಿದ್ದಿತ್ತು ನೋಡಿ ಕೂತಿಯಾಗ ಸ್ಟ್ರೈಟ್ ಆಗಿರೋದ್ರ ನಾನೇ ಹೊಡೆದಿರ್ಬೇಕು ಅಂತ ಅವಳಿಗೆ ನಾನು ಹೇಳಿದೆ ನಾ ಹೊಡೆದಿರೋದಲ್ಲ ನಮ್ಮ ಫ್ರೆಂಡ್ ಇನ್ನೊಮ್ಮೆ ಕಾರ್ನರ್ ಅಲ್ಲಿ ಶಾನ್ ಅಂತ ಕೂತ್ಕೊಳ್ತಿದ್ದ ಅವ್ನು ಹೊಡೆದಿದ್ದ ಶಾನ್ ಹೊಡೆದಿರೋದು ಅಂತಂದೆ ಇಲ್ಲ ಅದು ಇಲ್ಲಿ ಬಿದಿ ಅದು ನೀನೇ ಹೊಡೆದಿರ್ಬೇಕು ಅಂದ್ಲು ಅದಕ್ಕೆ ಕೇಳಿದೆ ಕ್ರಿಕೆಟ್ ಅಲ್ಲಿ ಸ್ಪಿನ್ ಅಂತ ಕೇಳಿದ್ಯಲ್ವಾ ಸ್ಪಿನ್ ಆಗಿ ಬಂದ್ ಅಂದೆ ಅವಳು ಕನ್ಫರ್ಮ್ ಆಗ್ಬಿಡ್ತು ನಾನೇ ಹೊಡೆದಿದ್ರಿ ಅಂತ ಅದಾದ್ಮೇಲೆ ಹೋಗಿ ಪ್ರೊಫೆಸರ್ ಕಂಪ್ಲೇಂಟ್ ಮಾಡಿ ಒಂದ್ ವಾರ ನನ್ನ ಸಸ್ಪೆಂಡ್ ಸರ್ ನೀವು ಕಾಲೇಜಲ್ಲಿ ಅಲ್ಲಿ ಏನೇನ್ ತರಲೆ ಮಾಡಿದ್ರಿ ಸರ್ ನಾನು ಬಹಳ ಓಬೀಡಿಯೆಂಟ್ ಹುಡುಗ ಸರ್ ನಂತರ ನಾನು ಅದಕ್ಕೋಸ್ಕರನೇ ಸಂಪಾದಕ ಆಗಿದ್ದೆ ನೀವು ಸಂಪಾದಕ ನಮ್ದು ಸಂಪಾದನೆ ಕಮ್ಮಿ ಆಗಿದೆ ಸರ್ ಹೇಳಿ ಪರವಾಗಿಲ್ಲ ಆತರ ನಾನು ಅಂತ ನಾನು ಫ್ರಂಟ್ ಸ್ಟೂಡೆಂಟ್ ನಾನು ಮುಂದ್ಗಡೆ ಕೂತ್ಕೊಂಡು ಬಾಳಾ खिलाಡಿ ಮಾಡ್ತಾ ನೀವು ಚಾಕ್ ಪೀಸ್ ಒಡಿಯೋರಲ್ಲ ಚಾಕ್ ಪೀಸ್ ಒಡಿಸ್ಕೊಳ್ಳೋರು ಒಡಿಸ್ಕೊಳ್ತಾ ಇದೆ ಆತರದ ಇನ್ಸಿಡೆಂಟ್ ನನಗೆ ಏನಾಗಿಲ್ಲ ಬಹುಶಃ ನಾನು ಬಹಳ ಮಿಸ್ ಮಾಡ್ಕೊತಾ ಇದೆನಿ ಅಂತದ್ದನ್ನೆಲ್ಲ ಆಗ್ಲಿಲ್ವಲ್ಲ ನನಗೆ ಅಂತ ಶ್ರೀಜಾ ಶ್ರುಚಾ ಬಂದ್ಬಿಟ್ಟಿದ್ದೀರಾ ಬಂದೇ ಬಿಟ್ಟಿದ್ದಾರೆ ಕೈ ಮುಗಿತೀನಿ ಪ್ಲೀಸ್ ಇವತ್ ಬೇಡ ಅಲ್ಲ ಸೂಟ್ ಎಲ್ಲ ಹಾಕೊಂಡ್ ಬಂದಿದಾರಲ್ಲೋ ಇನ್ನೇನ್ ಇನ್ನೇನ್ ಸಲ್ವಾರ್ ನಿಂಗೆ ಹಾಕೊಂಡ್ ಬರ್ಬೇಕ ಗಿದ್ದಿ ಇದೇನೋ ಸೃಚಾ ಇರೋ ಒಬ್ಬ ಅಡ್ಗೆ ಭಟ್ರಿಗೆ ಸಂಬಳ ಕೊಡ್ತಾ ಇಲ್ಲ ಸೂಟು ಬೂಟು ಹಾಕೊಂಡ್ ಬಂದಿರೋ ಬಟ್ರು ಅಯ್ಯಪ್ಪ ನಿಮ್ ಕಾಲಕ್ ಬೀಳ್ತೀನಿ ರೀ ಇವರು ಅಡ್ಗೆ ಬಟ್ರು ಅಲ್ರಿ ಪೇಪರ್ ಪೇಪರ್ ಎಲ್ಲಾ ಬರೀತಾರಲ್ಲ ಓ ಎಡಿಟರ್ ಆ ಭಟ್ರು ಅಂದ್ರೆ ಅಡ್ಗೆ ವಿಷಯನ ಪೇಪರ್ ಅಲ್ಲಿ ಬರೀತೀರಾ ಅಲ್ಲ ಸೃಜಾ ಏನಂದ್ರು ನಮ್ ಭಟ್ರೆ ಬೆಸ್ಟ್ ಕದ್ದಿರೋ ಟೊಮೆಟೊ ಅಲ್ಲಿ ಹಳಸೋಗಿರೋ ಅನ್ನನ ಸೂಪರ್ ಆಗಿ ಸಖತ್ತಾಗಿ ಮಾಡ್ತಾರಪ್ಪ ಈ ಪೇಪರ್ ಎಲ್ಲ ಅಡ್ಗೆ ವಿಷಯ ಬರೆಯೋರ್ನೆಲ್ಲ ನಾನ್ ನಂಬಲ್ಲ ಇನ್ನು ಟಿವಿಲ್ ಮಾಡ್ತೀರಾ ಹೇಳಿ ಮಾಡಿ ತೋರಿಸ್ಬೇಕು ಅವಾಗ ನಿಮ್ಗೆ ಅಡ್ಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದೆಂಡ್ವರಿ ವರಲಕ್ಷ್ಮಿ ಅವರೇ ಇವರು ಪೇಪರ್ ಅಲ್ಲಿ ಅಡಿಗೆ ಬಗ್ಗೆ ಬರೆಯೋರಲ್ಲ ಮತ್ತೆ ಇವರು ತುಂಬಾ ದೊಡ್ಡ ಸಂಪಾದಕರು ಎಡಿಟರ್ ಫೇಮಸ್ ವಿಶ್ವೇಶ್ವರ ಭಟ್ ಫೇಮಸ್ ನಂಗೆ ಗೊತ್ತಿಲ್ಲ ನೀವು ಹೆಂಗೆ ಫೇಮಸ್ ಆಗಕ್ ಸಾಧ್ಯ ಇವರು ಯಾರು ಗೊತ್ತಾ ಫೇಮಸ್ ಪೇಪರ್ ಓದ್ತಾರೆ ನೋಡಿ ಪ್ರತಿ ದಿನ ಎದ್ದ ತಕ್ಷಣ ಪೇಪರ್ ಓದು ಒಳ್ಳೆ ಅಭ್ಯಾಸ ಇಟ್ಕೊಂಡಿರ್ತಾರ ಅವ್ರಿಗೆ ಪ್ರತಿಯೊಬ್ಬರಿಗೂ ಇವ್ರಿಗೆ ಗೊತ್ತು ನೀವು ಪೇಪರ್ ಓದ್ತೀರಾ ಓದ್ತೀನಲ್ಲ ಏನು ಓದ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ತೆಗಿತೀನಿ ವಧು ಬೇಕಾಗಿದೆ ಅಂತ ಅಡ್ವರ್ಟೈಸ್ಮೆಂಟ್ ಬಂದಿರತ್ತಲ್ಲ ವಧು ಬೇಕಾಗಿದೆ ಅದು ಫಸ್ಟ್ ನೋಡಿ ಮಾರ್ಕ್ ಮಾಡ್ಕೋತೀನಿ ಯಾಕೆ ಯಾರಿಗಾದ್ರು ನಾನು ವಧು ಆಗ್ಬೋದು ಏನೋ ಅಂತ ಅದೆಲ್ಲ ಸುದ್ದಿ ಏನ್ರಿ ಅದ್ ಅಡ್ವರ್ಟೈಸ್ಮೆಂಟ್ ರೀ ಸುದ್ದಿ ಓದ್ತೀರ ಸುದ್ದಿ ಸುದ್ದಿ ನಾವ್ ಯಾಕೆ ಓದ್ಬೇಕಪ್ಪ ಯಾಕೆ ವಿಷಯ ತಿಳ್ಕೊಳ್ಳೋದ್ ಬೇಡವಾ ಯಾಕೆ ತಿಳ್ಕೋಬೇಕು ಈಗ ರಾಜಕೀಯ ಸುದ್ದಿ ರಾಜಕೀಯ ಮಾಡೋರ್ ತಿಳ್ಕೊಳ್ತಾರೆ ಸಿನಿಮಾ ಸುದ್ದಿ ಗಾಂಧಿನಗರ್ದವ್ರು ಓದ್ಕೋತಾರೆ ಇನ್ನು ಕಲ್ತನ ಮಾಡಿದ್ರೆ ಮರ್ಡರ್ ಮಾಡಿದ್ರೆ ಪೊಲೀಸ್ನವರು ಅದನ್ನ ಓದ್ಬಿಟ್ಟು ಆಕ್ಷನ್ ತಗೊಳ್ತಾರೆ ನಾವ್ ಕೆಡ್ಸ್ಕೋಬೇಕು ಹಲೋ ಇವ್ರ ಬಗ್ಗೆ ಗೊತ್ತಾ ನಿಮ್ಗೆ ನಮ್ಮ ಪ್ರಧಾನಮಂತ್ರಿ ಇದಾರಲ್ಲ ಅವ್ರ ಜೊತೆ ಇವ್ರು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿದ್ದಾರೆ ಯಾಕೆ ಅವ್ರಿಗೊಬ್ಬರಿಗೆ ಹೋಗಕ್ಕೆ ಹೆದರಿಕೆನಾ ಪ್ರೈಮ್ ಮಿನಿಸ್ಟರ್ಗಾದ್ರೂ ಹೋದ್ರೆ ಡೆಲಿಗೇಷನ್ ಅಂತ ಹೋಗ್ತಾರೆ ಅಲ್ಲಿಗೆ ಹೋದಾಗ ಅವ್ರು ಏನೇನ್ ಅದನ್ನೆಲ್ಲ ತಿಳ್ಕೊಂಡ್ ಬಂದು ಗೊತ್ತಾಯ್ತು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇವ್ರೆ ಅಡಿಗೆ ಮಾಡಕ್ ಹೋಗುದ ಬರಿಯಕ್ಕೆ ಅಲ್ಲಿ ನಡೆದಂತ ವಿಷಯಗಳನ್ನ ಬರ್ದು ಇಲ್ಲಿ ಜನರಿಗೆ ತಿಳಿಸೋಕೆ ನೀವು ಪ್ರಧಾನ ಮಂತ್ರಿಗಳು ಎಲ್ ಹೋಗಿ ಅವ್ರ ಬಗ್ಗೆ ಎಲ್ಲ ಬರ್ದು ತಿಳಿಸ್ತೀರಾ ಸಾರಿ ನೋಡಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಬಗ್ಗೆ ಫಸ್ಟ್ ಬರೀರಿ ಅದನ್ನ ಕರ್ನಾಟಕದ ಜನ ಓದ್ಲಿ ಆವಾಗ ಇವರು ಅಡ್ಗೆ ವಿಷಯದ ಭಟ್ರಲ್ಲ ಪತ್ರಿಕಾ ಸಂಪಾದಕ ಭಟ್ರು ಅಂತ ನಾನ್ ನಂಬ್ತೀನಿ ಅಲ್ಲಿ ತನಕ ನಂಬಕ್ಕಾಗಲ್ಲ ಸೃಜನ್ ಏನು ಭಯ ಆಗುತ್ತೆ ಕಣ ಇವ್ರು ನೋಡಿದ್ರೆ ಭಯ ಆಗುತ್ತಾ ನೋಡದಕ್ಕೆ ಮುದ್ಮುದ್ ಆಗಿದ್ದಾರೆ ಇವ್ರು ನೋಡಿ ಯಾರಾದ್ರೂ ಎದುರ್ಕೋತಾರೇನ್ರಿ ಅಲ್ಲ ಕಣು ಹ ಪ್ರತಾಪ ಮಾತ್ರ ಬಂದಿದೆ ಸಿಂಹನ್ ಎಲ್ ಬಚ್ಚಿಟ್ಟಿದಾರೋ ಇವರು ಹೋಗ್ಬೇಕಾದ್ರೆ ವಾಕಿಂಗ್ ಕರ್ಕೊಂಡು ಹೋಗಕ್ಕೆಲ್ಲ ಸಿಂಹ ಇಟ್ಕೊಳ್ಳಲ್ಲಪ್ಪ ಇವ್ರ ಹೆಸರಲ್ಲೇ ಸಿಂಹ ಪ್ರತಾಪ್ ಸಿಂಹ ಇವರು ಅಷ್ಟೇ ತುಂಬಾ ಫೇಮಸ್ ಕಾಲಮಿನಿಸ್ಟ್ ಸಿಕ್ಕಾಪಟ್ಟೆ ಬರ್ದಿಯಾರ್ ಗೊತ್ತಾ ಕಾಲಮ್ಸ್ ಎಲ್ಲ ಬರ್ದಿಯಾರ ಗೊತ್ತಾ ಅದ್ಗ ಚೆನ್ನಾಗಿ ಗೊತ್ತಲ್ಲ ಗೊತ್ತಾ ನಾನು ಬರ್ದಿದ್ದೀನಲ್ಲ ನೀವು ತಾವು ಕಾಲಮ್ಸ್ ಮತ್ತೆ ಯಾವ್ದು ಬರ್ತೀರ ಬಿಡಿ ಬೆತ್ತಲೆ ಜಗತ್ತು ಅಂತ ಒಂದು ಕಾಲಮ್ ಬರ್ದಿದ್ದೀನಿ ಎಷ್ಟು ಫೇಮಸ್ ಆಗಿದೆ ಗೊತ್ತಾ ಬೆತ್ತಲೆ ಜಗತ್ತು ತಾವು ಬರ್ದಿದ್ದ ಮತ್ತೆ ಆಮೇಲೆ ಆಮೇಲೆ ರೀಸೆಂಟ್ ಆಗಿ ಅವರು ಮೈಸೂರು ಅರಸರ ಬಗ್ಗೆ ದೊಡ್ಡದೊಂದು ಆರ್ಟಿಕಲ್ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಆರ್ಟಿಕಲ್ ನಾನೇ ಬರ್ದಿದ್ದು ಅದನ್ನು ತಾವೇ ಬರ್ದಿದ್ದು ಯಾಕೆ ಪ್ರಧಾನಮಂತ್ರಿಗಳಿಗೆ ಮೊನ್ನೆ ಕನ್ನಡದಲ್ಲಿ ಶುಭಾಶಯ ಪತ್ರ ನಾನೇ ಬರ್ದಿದ್ದು ಅಪ್ಪಾ ರಾಮ ನೀವು ಸುಳ್ಳು ಹೇಳಿ ಸುಳ್ಳುಗಳ ಸುರಿಮಳೆ ಸುರಿಸ್ತಾ ಇದ್ರಿ ಅಲ್ಲಿ ಅಲ್ರಿ ಅದನ್ನೆಲ್ಲ ಬರ್ದಿ ಪ್ರತಾಪ್ ಸಿಂಹ ಇಲ್ಲ ಕುದೇ ಅವ್ರ ಮುಂದೆ ಸುಳ್ಳು ಹೇಳ್ತಾ ಇದ್ರಲ್ರಿ ಅವ್ರು ಬರ್ದಿಲ್ಲ ಅಂತ ಯಾರು ಹೇಳಿದ್ರು ನಾ ಹೇಳಿದ್ನಾ ನಾನೇ ಬರ್ದಿದ್ದು ಅಂದ್ರೆ ಅವ್ರು ಬರ್ದಿದ್ದನ್ನ ಮತ್ತೆ ನಾನ್ ಓ ಕಾಪಿ ಸೃಜಾ ನಿಂಗ ಅರ್ಥನೇ ಆಗಲ್ಲ ಕಣೋ ಈಗ ಪ್ರತಾಪ್ ಸಿಂಹ ಅಂಥೋರ್ ಬರ್ದಾಗ್ಲೇ ಅಷ್ಟು ಜನ ಓದುವಾಗ ಅದನ್ನೇ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಬರ್ದಾಗ ಇನ್ನ ಎಷ್ಟು ಜನ ಓದ್ಬೋದು ಹಂಗ ಓದಿ ಅವ್ರಿಗೆ ತುಂಬಾ ಒಳ್ಳೆ ಹೆಸರು ಬಂದು ಅವ್ರ ಜನಪ್ರಿಯತೆ ಸಿಕ್ಕಾಪಟ್ಟೆ ಏರಿ ಜನ ಅವ್ರಿಗೆ ವೋಟ್ ಮಾಡಿ ಈಗ ಅವ್ರು ಎಂ ಪಿ ಆಗಿದ್ದಾರೆ ಆದ್ರೆ ನಾ ಬಿಡ್ತೀನ ಸರ್ ಆಟೋಗ್ರಾಫ್ ಹಾಕೊಡ್ಬೇಕೀಗ ನೀವು ಆಟೋಗ್ರಾಫ್ ಹಾಕೋ ತನಕ ನಿಮ್ಮನ್ನ ಮಜಾ ಟಾಕಿಸಿಂದ ಆಚೆ ಕಳಿಸಲ್ಲ ಸರ್ ದಯವಿಟ್ಟು ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಅವರಿಗೆ ಒಂದು ಆಟೋಗ್ರಾಫ್ ಹಾಕೊಟ್ಟು ಕಳಿಸಿ ಸರ್ ಪ್ಲೀಸ್ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಬೇಗ ಹಾಕ್ತೀನಿ ಯಾಕಂದ್ರೆ ಬೇಗ ಬಿಡಗಡೆ ಕೊಡಿ ಹೌದು ಸರ್ ಇಲ್ಲಂದ್ರೆ ಆ ಟಾರ್ಚರ್ ಅಯ್ಯೋ ಸರ್ ಪೆನ್ ಇದ್ಯಾ ಖಂಡಿತ ಇದೆ ಸರ್ ಪ್ಲೀಸ್ ಇದು ಇದು ನಮ್ಮ ರಾಣಿಗೋಸ್ಕರ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ ಅವಳಿಗೆ ಓ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಮರ್ತೆ ಬಿಟ್ಟೆ ಅವಳು ಅವ್ರು ಕೊಟ್ಟಿದ್ದಾರೆ ಏ ಕೊಟ್ಟಿದ್ದಾನೆ ಒಂದ್ ನಿಮಿಷ ಇರಿ ಸರ್ ಆ ಮುದ್ದೇಶಂದು ಆಕ್ಚುಲಿ ಸುಮ್ನೆ ಒಂದ್ ಪೋಸ್ ನಿಮ್ ನಿಮ್ಮ ಫ್ಯಾನ್ ಇವನು ಕೊಟ್ಟಿದ್ದಾನೆ ಒಂದ್ಚೂರು ಇಲ್ಲೊಂದು ವರಲಕ್ಷ್ಮಿ ಅಂತ ಹೇಳಿದ್ರು ಬಹಳ ಬಿಲ್ಡಪ್ ಕೊಟ್ರು

ನಮ್ಮನಿಯವ್ರು ಎಲ್ಲಾರ್ಗು ಓದ್ಲಾ ಮಾತಾಡಂಗಿಲ್ಲ ಯಾರು ಮಾತಾಡ್ಸಂಗಿಲ್ಲ ಭಟ್ರು ಯಾರೇ ಮನೆಯಿಂದ ಟೊಮ್ಯಾಟೊ ಕದ್ದರು ಅವರ ಮೇಲೆ ಕ್ರಮ ಜರುಗಿಸುವಂತಿಲ್ಲ ಎಂದು ಶಿಫಾರಸು ಮಾಡಲಾಗಿದೆ ಮೋಸ ಮಾಡ್ಬಿಟ್ರಿ ಸೈನಾಕು ಅರ್ಜೆಂಟ್ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿ ಮುದ್ದೇಶನ್ಗೂ ಬರ್ಸ್ಕೊಂಡ್ಬಿಟ್ಟಿದೀನಿ ಮುದ್ದೇಶನ್ಗೆ ಮುದ್ದೇಶ ಯಾವುದೇ ಹೋಟೆಲ್ ನಲ್ಲಿ ಬಿಟ್ಟಿ ಊಟ ಮಾಡಿದರೂ ಯಾರು ಬಿಲ್ಲು ಕೇಳುವ ಹಾಗಿಲ್ಲ ಎಂದು ಶಿಫಾರಸು ಮಾಡಲಾಗಿದೆ ನಿನ್ನ ಬಿಟ್ರೆ ಬೇಜಾರ್ ಮಾಡ್ಕೊಳ್ತಿಯಲ್ಲ ಸೃಜಾ ಅದಕ್ಕೆ ನಿಂಗೂ ಒಂದ್ ಶಿಫಾರಸ್ ತಗೊಂಡ್ಬಿಟ್ಟಿದೀನಿ ಇಡೀ ಕರ್ನಾಟಕದ ಜನತೆ ವೇಸ್ಟ್ ಬಾಡಿ ಅನ್ನುವ ಬಿರುದನ್ನು ಕೇವಲ ಸೃಜಾಗೆ ನೀಡಬೇಕೆಂದು ಶಿಫಾರಸು ಮಾಡಲಾಗಿದೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಲ್ಲ ನಾವು ವೇಸ್ಟ್ ಬಾಡಿ ನೀವು ಲಿವಿಂಗ್ ಡೆಡ್ ಬಾಡಿ ನಿಮ್ಗೆ ಏನ್ ಮಾಡಿಸ್ಕೊಂಡಿದೀರಾ ಇಲ್ಲ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಎಷ್ಟು ಒಳ್ಳೆ ಶಿಫಾರಸ್ ಕೊಟ್ಟಿದ್ದೀರಾ ಸರ್ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಗೆ ಹದಿನಾರರ ನಂತರ ವಯಸ್ಸು ಆಗುವ ಹಾಗಿಲ್ಲ ಎಂದು ಶಿಫಾರಸು ಮಾಡಲಾಗಿದೆ ಥ್ಯಾಂಕ್ ಯು ಸೋ ಮಚ್ ಸೃಜಾ ಶೋ ಮಾಡೋ ಯಾರು ನಮ್ಮನ್ನ ಆಟ ಆಡ್ಸಕ್ಕಾಗಲ್ಲ ಕಣೋ ಶಿಫಾರಸ್ ಪತ್ರ ಎಂ ಪಿಗಳದು ನನ್ನ ತರ ಇದೆ ಏನಾದರೂ ಪ್ರಾಬ್ಲಮ್ ಇದ್ರೆ ಕನ್ಸಲ್ಟ್ ಮಾಡಿ ಬರ್ತೀನಿ ಅವ್ರು ಬಂದ ಕ್ಲಾಪ್ಸ್ ಹೊಡಿದಿರ ಅಲ್ಲಪ್ಪ ಓದ ಕ್ಲಾಪ್ಸ್ ಹೊಡಿರ ಖುಷಿಯಾಗುತ್ತೆ ಇವಾಗ ಹೇಳಿ ಸರ್ ನಿಮಗೆ ಪಾಲಿಟಿಕ್ಸ್ ಅಲ್ಲಿ ಜಾಸ್ತಿ ಕಷ್ಟ ಇದೆಯಾ ನನಗೆ ಮಜಾ ಟಾಕಿಸಲ್ ಜಾಸ್ತಿ ಕಷ್ಟ ಇದೆಯಾ ನಿಮ್ಮನ್ನ ಮೇಲೆ ನನಗೆ ಅನ್ಸುತ್ತೆ ನಾನು ಪಾಲಿಟಿಕ್ಸ್ ಬಹಳ ಈಸಿ ಈಗ ನಮ್ಮ ಮಜಾ ಟಾಕೀಸ್ಗೆ ಇನ್ನೊಬ್ರು ಗೆಸ್ಟ್ ಬರ್ತಾ ಇದಾರೆ ನಮ್ಮ ಇಲ್ಲಿ ಬಂದಿರುವಂತಹ ಇಬ್ರು ಗೆಸ್ಟ್ಗಳ ಸ್ನೇಹಿತರು ಇವರು ಬರೀ ಹಾಸ್ಯಕ್ಕೆ ಫೇಮಸ್ ಆದವರಲ್ಲ ಬರವಣಿಗೆಗೂ ಕೂಡ ಸಾಕಷ್ಟು ಫೇಮಸ್ ಆಗಿರೋರು ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ಯಶವಂತ್ ಸರ್ ದೇಶಪಾಂಡೆ ಸರ್ ಬರೀ ಸರ್ ರಾಮ ಶ್ಯಾಮ ಭಾಮಾ ಚಿತ್ರ ನೋಡಿದಿರಲ್ಲ ಅದರಲ್ಲಿ ಒಂದು ಫೇಮಸ್ ತುಂಬಾ ಫೇಮಸ್ ಡೈಲಾಗ್ ಇದೆ ಮುಂದ ಅದಕ್ಕೆ ಕಾರಣಕರ್ತರಾದವರು ಮುಂದಾ ಆಮೇಲೆ ಸರ್ ಇನ್ನೊಂದು ಏನಂದ್ರೆ ರಾಮಶ್ಯಾಮ ಭಾಮ ಚಿತ್ರ ಸೂಪರ್ ಹಿಟ್ ಆದಾಗ ನಿಮ್ಗೆ ಯಾರೋ ಒಬ್ರು ಬಂದು ಹೇಳಿದ್ರಂತೆ ನೀವು ಸಿಕ್ಕಾಬೇ ಫೇಮಸ್ ಆಗ್ಬಿಡ್ತೀರಾ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ನಿಮ್ಮ ಮನೆ ಮುಂದೆ ಲೈನ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಅಂತ ಆಯ್ತಾ ಸರ್ ಹತ್ರ ಅದಕ್ಕೆ ಯಾರು ಬರ್ತಾರಂತ ಯಾರೂ ಬಂದಿಲ್ಲ ಬಟ್ ಒಂದು ಮೊನ್ನೆ ಲಂಕೇಶ್ ಸಾಹೇಬರು ಫೋನ್ ಮಾಡಿ ಅವ್ರ ಸಿನ್ಮಾಕ್ ಒಂದು ಹತ್ತು ಸೀನ್ ಬರ್ಸಿದ್ರು ಹಾಂ ಸೊ ಅವ್ರು ಒಬ್ಬರೇ ಪ್ರೊಡ್ಯೂಸರ್ ಡೈರೆಕ್ಟರ್ ನಮ್ಮ ಮನೆಗೆ ಬಂದವರು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಹೊಸ ಸಿನಿಮಾ ಟೈಟಲ್ ನನಗೆ ತುಂಬ ಇಷ್ಟ ಆಯಿತು ಯಾವ್ದು ಸರ್ ಯಾರಿಗೆ ಇಡ್ಲಿ ಚಟ್ನಿ ಸಹಿತ ಯಾರಿಗೆ ಇಡ್ಲಿ ಚಟ್ನಿ ಸಮೇತ ಹಂಗೇ ಇರಬೇಕು ರೀ ಟೈಟ್ಲ್ ಹೇಳಿರಿ ಕರೆಕ್ಟಾಗಿ ಸಾಕಷ್ಟು ಹಾಸ್ಯ ನಾಟಕಗಳನ್ನ ನಿರ್ದೇಶನ ಮಾಡಿದಿರಾ ನಿಮಗ್ ಗೊತ್ತಿರೋದು ನಿಮ್ಮ ನಾಟಕದ ಯಾವುದಾದ್ರು ಒಂದು ಎರಡು ಜೋಕ್ ಹೇಳಿ ಸರ್ ಸ್ಟ್ಯಾಂಡ್ ಅಪ್ ಜೋಕಿನಿಗಿಂತ ಹೆಚ್ಚಿಗೆ ಬಟ್ರದೊಂದೆರಡು ಎಕ್ಸ್ಪೀರಿಯನ್ಸ್ ಒಂದು ಸರ್ತಿ ಆಫೀಸ್ ಆಫೀಸ್ನಾಗ ಹೋಗುತ್ತಿದ್ದೆ ಒಬ್ಬ ಅವನು ಓದಗ ಬಂದು ಅವ್ರನ್ನೆಲ್ಲ ಮಾತಾಡಿಸಿ ನಿಮ್ದೊಂದು ವಿಸಿಟಿಂಗ್ ಕಾರ್ಡ್ ಕೊಡಿರಿ ಅಂತ ಕೇಳಿದೆ ಇವ್ರಿಗೆ ಆಯ್ತು ಇವ್ರೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ರು ಅವನಿಗೆ ಕೋಇನ್ಸಿಡೆಂಟ್ಲಿ ಮುಂದಿನ ವಾರ ಮತ್ತೆ ಬಂದವ ನಾನು ಅವಾಗ ಹೋಗಿದ್ದೆ ಸೊ ಅವ ಒಂದು ಸಾವಿರ ವಿಸಿಟಿಂಗ್ ಕಾರ್ಡ್ ಇವರು ಅವನೇ ಪ್ರಿಂಟ್ ಮಾಡಿ ತಂದು ಕೊಟ್ಟಿದ್ದ ಇದೇನು ನನಗೆ ಯಾಕೆ ಇಲ್ಲ ನಾನು ಪ್ರಿಂಟಿಂಗ್ ಪ್ರೆಸ್ ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ ಸರ್ ನಿಮ್ಗೆ ನಾನು ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟವ ಒಟ್ಟ ಮೇಲೆ ಆ ಕಾರ್ಡ್ ನೋಡಿದ್ರೆ ಅದ್ರ ಹಿಂದೆ ಮುಂದೆ ಇವ್ರದ್ದು ಸಂಪಾದಕರು ಎಲ್ಲ ಇತ್ತು ಹಿಂದೆ ಕಾರ್ಡ್ ಸ್ಪಾನ್ಸರ್ಡ್ ಬೈ ಅಂತ ಒಂದು ಪ್ರಿಂಟಿಂಗ್ ಪ್ರೆಶ್ ಬಂದು ಎಲ್ಲೆಲ್ಲಿ ಪಬ್ಲಿಸಿಟಿ ಮಾಡ್ಕೊಳ್ಳಿಕ್ಕೆ ಯಾವಾಗ ಯಾವಾಗ ಹೆಂಗೆ ಬಂದ್ ಅಂತಾರೆ ಮಂದಿ ನಂತರ ಸೊ ಇಂಥ ಮಜಾ ಘಟನೆ ಇವ್ರ ಜೊತೆ ನಡೆದ್ ನನ್ನ ಜೊತೆ ನಿಮ್ಮ ಶೋ ಬಹಳ ಕಾಮಿಡಿ ಆಗಿ ಹೊರಗೆ ಬರ್ಲಿಕ್ಕೆ ಕಾರಣ ಏನಂತಂದ್ರೆ ನೀವೆಲ್ಲ ಇಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತೀರಿ ಸೊ ಆ ಸೀರಿಯಸ್ನೆಸ್ ಮತ್ತು ಆ ಟ್ರೂತ್ಫುಲ್ನೆಸ್ ಇರೋದ್ರಿಂದನೇ ಹ್ಯೂಮರ್ ಚಲೋ ಬರ್ತದೆ ಸರ್ ಸೊ ಐ ಕಾಂಗ್ರ್ಯಾಚುಲೇಟ್ ಆಲ್ ದಿ ಟೀಮ್ ಹೂ ಆರ್ ಡೂಯಿಂಗ್ ಮಜಾ ಟಾಕೀಸ್ ಸೊ ಇದು ಸ್ಲೋಲಿ ಗ್ರೋ ಆಗಿದ್ದು ಎಷ್ಟು ಘಟ್ಟ ಆಗ್ಯದ ಅಂತಂದ್ರೆ ಇಟ್ ಕೆನ್ ಬ್ರಾಂಚ್ ಔಟ್ ರಿಯಲಿ ಬಿಗ್ ರಿಯಲಿ ಬಿಗ್ ಸೊ ಐ ಕಾಂಗ್ರ್ಯಾಚುಲೇಟ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಸರ್ ತಾವು ಮೂರು ಜನ ಬಂದಿದ್ದು ಬಹಳ ಖುಷಿ ಆಯ್ತು ಇಟ್ ವಾಸ್ ಅ ವೆರಿ ವೆರಿ ಡಿಲೈಟ್ಫುಲ್ ಎಪಿಸೋಡ್ ಅಂತ ಹೇಳಿದ್ದು ನಿಮ್ಮ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ತಾವು ಇಷ್ಟೊತ್ತು ಟೈಮ್ ಮಾಡಿಕೊಂಡು ಬಂದಿದ್ದು ಆರ್ ವೆರಿ ಸರ್ ನಿಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ ದಯವಿಟ್ಟು ಅವ್ರನ್ನ ವೇದಿಕೆ ಮೇಲೆ ಬರ್ ಮಾಡ್ಕೋಬೇಕು ರಾಜೇಂದ್ರ ಅವರು ಬಂದಿದ್ದಾರೆ ರಾಜೇಂದ್ರ ಅವರು ವಿಶ್ವೇಶ್ವರ ಭಟ್ರಿಗೂ ನನಗೂ ಇಬ್ಬರಿಗೂ ಆತ್ಮೀಯ ಸ್ನೇಹಿತ ಬನ್ನಿ ಸರ್ ಭಟ್ರಿಂದಾಗಿ ಅವರ ಪರಿಚಯ ಸೂಪರ್ ರಾಜೇಂದ್ರ ಅವರು ಹೋಟೆಲ್ ಉದ್ಯಮಿಗಳು ಇವತ್ತು ಕರ್ನಾಟಕ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಭಟ್ರ ಸ್ನೇಹಿತರು ಇವತ್ತು ಮೈಸೂರಿನಲ್ಲಿ ರಾಜಕಾರಣಕ್ಕೆ ಬಂದು ನನ್ನ ನಾಲಿ ಬಿಟ್ಟು ಹೋಗೋ ಮೊದಲು ರಾಜೇಂದ್ರ ಅವ್ರಿಗೆ ಹೇಳಿದ್ರು ಇವತ್ತು ನಿಮ್ ಕೈಗೆ ಕೊಟ್ಟೋಗ್ತಾ ಇದ್ದೀನಿ ಅವನ ಚೆನ್ನಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಿಮ್ದು ಅಂತ ಹೇಳಿದ್ರು ಅದನ್ನು ಇವತ್ತು ಕೂಡ ಒಂದು ವರ್ಷದ ನಂತರ ನಾನು ಹೇಳ್ತೇನೆ ಯಾವತ್ತೂ ಕೂಡ ನನಗೆ ಯಾವುದಕ್ಕೂ ಕೊರತೆ ಆಗದಾಗೆ ಅಂದರೆ ನನಗೆ ಯಾವಾಗಲೂ ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ನನಗೆ ಮಾರ್ಗದರ್ಶನ ಕೊಡ್ತಾರೆ ಅಂತಹ ಒಂದು ಒಳ್ಳೆಯ ಸ್ನೇಹಿತ ಆ ಸ್ನೇಹವನ್ನು ನನಗೆ ಭಟ್ರು ಸಂಪಾದಿಸಿಕೊಟ್ಟಿದ್ದಾರೆ ಹಾಗಾಗಿ ನಾನು ಬಹಳ ಧನ್ಯ ಅಂತ ನನಗನ್ನಿಸ್ತದೆ ಪ್ರತಾಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ವೀಕ್ಷಕರೇ ನಾನು ಹೇಳಿದಾಗೆ ಒಂದು ಡಿಲೈಟ್ ಫುಲ್ ಆದಂತಹ ಒಂದು ಸಂಚಿಕೆಯಲ್ಲಿ ಮುಕ್ತಾಯಗೊಳ್ತಾ ಇದೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಬನ್ನಿ ಅರ್ಪಿಸುವ ಮಜಾಟಕ್ಕೆ ಸ್ಕೋಪ್ ಔಟ್ ಬೈ ವಿವೋ ಮೊಬೈಲ್ ಸಂಡ್ ಯೂನಿಬಿಕ್ ಕುಕೀಸ್ ಥ್ಯಾಂಕ್ ಯು ಗುಡ್ ನೈಟ್ ಬಾಯ್